ಹಲೋ ನಮಸ್ತೆ ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ವಿ ಐ ಪಿ ಲಾಂಜ್ನಲ್ಲಿ ಸ್ವಾಗತ ನಾನು ಕಮಲನಯ್ಯನ ಇವತ್ತಿನ ವಿ ಐ ಪಿ ಲಾಂಜ್ನಲ್ಲಿ ನಿಮ್ಮೆಲ್ಲರ ಮತ್ತು ಕರಾವಳಿ ಭಾಗದ ವಿಶೇಷವಾದಂಥ ಕಲಾಪ್ರಿಯತೆ ಮತ್ತು ಈ ಒಂದು ವಿಶೇಷವಾದಂಥ ಕರಾವಳಿಯ ಪ್ರಿಯತೆಯ ಜೊತೆಗೆ ಇಲ್ಲಿಯ ನಾಟಕ ರಂಗಭೂಮಿಗೆ ಯಾವಾಗಲೂ ಬೆಸೆದುಕೊಂಡಿರ್ತಕ್ಕಂಥ ವಿಶೇಷವಾದಂಥ ಒಬ್ಬರು ಕಲಾವಿದರನ್ನು ಮೊಟ್ಟಿಗಿದ್ದಾರೆ ಯಾರು ಅಂತಕ್ಕಂಥದ್ದನ್ನು ಕೂಡ ನೀವು ಊಹಿಸಬಹುದು ವಿಶೇಷವಾದಂಥ ಕಲಾವಿದರು ಬೇರೆ ಯಾರು ನಮ್ಮ ನಮ್ಮೊಟ್ಟಿಗೆ ಮಂಡ್ಯ ರಮೇಶ್ ಅವರು ಇದ್ದಾರೆ ಮಂಡ್ಯ ರಮೇಶ್ ಅವರು ಅಂತಿದ್ದಾಗೆ ಕರಾವಳಿ ಭಾಗದ ಜನತೆಗೆ ಎಲ್ಲಿಲ್ಲದ ಖುಷಿ ಯಾಕೆಂದರೆ ಯಾವಾಗಲೂ ನೀವು ಕರಿತಕ್ಕಂಥ ನಾಟಕಗಳಿಗೆ ಯಾವಾಗಲೂ ಓಡಿ ಬರ್ತಾರೆ ಇಲ್ಲಿಯ ನಾಟಕಗಳ ನಿರ್ದೇಶನಕ್ಕಿರ್ಬೋದು ಇಲ್ಲಿಯ ನಾಟಕಗಳ ಪ್ರೋತ್ಸಾಹಕ್ಕಿರ್ಬೋದು ಎಲ್ಲ ರೀತಿಯಾದಂಥ ತಮಗೆ ಎಷ್ಟು ಸಾಧ್ಯವೋ ಅಷ್ಟು ತೊಡಗಿಸಿಕೊಳ್ಳುವಿಕೆನ ಸದಾಕಾಲ ಸಮರ್ಪಣೆ ಮಾಡ್ತಕ್ಕಂಥವ್ರು ಅಂಥವರು ಇವತ್ತು ನಮ್ಮ ಒಟ್ಟಿಗೆ ವಿ ಐ ಪಿ ಲಾಂಚ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರ ಜೊತೆಗೆ ಮನಬಿಚ್ಚಿ ಮಾತಾಡುವುದಕ್ಕಾಗಿ ನೆರೆದಿರುವುದು ನಮಗೂ ಕೂಡ ಹರ್ಷವನ್ನು ತಂದಿದೆ ಜೊತೆಗೆ ನಿಮಗೂ ಕೂಡ ಬನ್ನಿ ಹಾಗಿದ್ರೆ ಇವತ್ತು ವಿ ಐ ಪಿ ಲಾಂಚ್ನಲ್ಲಿ ಮಂಡ್ಯ ರಮೇಶ್ ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡು ಅವರೊಟ್ಟಿಗೆ ಅವರ ಮನದಾಳದ ಮಾತುಕತೆಗಳೇನು ಅದೆಲ್ಲವನ್ನು ಕೂಡ ಕೇಳುವ ಪ್ರಯತ್ನವನ್ನು ಕಾರ್ಯಕ್ರಮದಲ್ಲಿ ಸ್ವಾಗತ ಸರ್ ಸರ್ ಇವತ್ತು ವಿಶೇಷವಾಗಿ ಉಡುಪಿ ಮಂಗಳೂರು ಮತ್ತು ಕರಾವಳಿ ಮಲೆನಾಡು ಭಾಗದಲ್ಲಿ ಶಿವಮೊಗ್ಗ ಆಗಿರ್ಬೋದು ಉಡುಪಿ ಆಗಿರ್ಬೋದು ಕರಾವಳಿ ವಿಶೇಷವಾಗಿ ಮಂಗಳೂರು ಆಗಿರ್ಬೋದು ಅಲ್ಲಲ್ಲಿ ನಾಟಕಗಳು ಎಲ್ಲೆಲ್ಲಿ ರಂಗಭೂಮಿಯ ರಥ ಸಾಕ್ತಾ ಇರ್ತದೆ ಅಲ್ಲಿ ಮಂಡ್ಯ ರಮೇಶ್ ಅವರು ಆಗಾಗ ಪ್ರತ್ಯಕ್ಷ ಆಗ್ತಾ ಇರ್ತಾರೆ ಆದರೆ ಮಾತನಾಡೋದಕ್ಕೆ ಸಿಗೋದಿಲ್ಲ ಅನ್ನೋದು ಒಂದು ಕೊರತೆ ಇತ್ತು ತುಂಬ ಸರ್ ಯಾವಾಗಲೂ ಯಾವಾಗಲೂ ನಮ್ಮ ಅವ್ವ ಹೇಳ್ತಾ ಇದ್ದ ಕಾಲಿಗೆ ಚಕ್ರ ಕರ್ ಕಟ್ಕೊಂಡಂಗೆ ಸುತ್ತತಿ ಅಂತ ಇನ್ನು ಗಿರೀಶ್ ಕರ್ನಾಟಕ ಭಾಷೆಲ್ಲಾದರೆ ಕಾಲಲ್ಲಿ ಒಂದು ನಾಯಿಗೆರೆ ಇದೆಯಲ್ಲ ಓಡಾಡ್ತಾ ಇದ್ದ ಸುತ್ತಾಡ್ತಾ ಇರ್ತೀನಿ ಸುತ್ತಾಡ್ತಾ ಇರ್ತೀನಿ ಈ ಸುತ್ತಾಟದ ಮಧ್ಯೆ ಇವತ್ತು ಕೂಡ ಉಡುಪಿಲಿ ಉಡುಪಿಯ ರಂಗಭೂಮಿ ತಂಡಕ್ಕೆ ಯಾವಾಗಲೂ ಬರ್ತಾ ಇದ್ದೆ ನಾನು ಈ ಸಲ ರಥಬೀದಿ ಗೆಳೆಯರು ಬಹಳ ಪ್ರೀತಿಯಿಂದ ಅವರು ಕೆದ್ದಾಯ ಮತ್ತು ಬಲ್ಲಾಡರ ನಾಟಕೋತ್ಸವ ಮಾಡ್ತಾರೆ ಅವರು ನೆನಪಲ್ಲಿ ಅದಕ್ಕಾಗಿ ನಮ್ಮ ತಂಡದ ನನ್ನ ರಂಗಶಾಲೆಯ ಒಂದು ಅದ್ಭುತವಾದ ನಾಟಕ ಮಾಧ್ಯಮಗಳ ಕುರಿತಾಗಿ ಒಂದು ನಾಟಕ ಇತ್ತು ಆ ನಾಟಕದ ಶೋಗಾಗಿ ಬಂದಿದ್ದೆ ಆ ಪ್ರೀತಿಯಿಂದ

ಒಂದು ಸಣ್ಣ ವರದಿಯನ್ನು ತೋರಿಸಿ ನಾವು ಮುಂದುವರಿಯೋಣ ವೀಕ್ಷಕರೇ ಮಂಡ್ಯ ರಮೇಶ್ ಅವರ ಒಂದಷ್ಟು ಅವರ ಏನು ಮಾಧ್ಯಮ ಆಗಿರ್ಬೋದು ಟೆಲಿವಿಷನ್ ಆಗಿರಬಹುದು ಅಥವಾ ರಂಗಭೂಮಿ ಆಗಿರ್ಬೋದು ಅವರ ಒಂದಷ್ಟು ಚಟುವಟಿಕೆಗಳ ಕುರಿತಂತೆ ಪುಟ್ಟದಾದ ಒಂದು ವರದಿ ಇಲ್ಲಿ ಬರ್ತಾ ಇದೆ ಇದನ್ನು ನೋಡಿಕೊಂಡು ಅವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸೋಣ ಕರ್ನಾಟಕದ ಯುವಜನತೆಯ ಕಣ್ಮನ ಸೆಳೆದ ಹಲವು ವ್ಯಕ್ತಿತ್ವಗಳಲ್ಲಿ ಪ್ರಮುಖವಾಗಿ ಗಮನ ಸೆಳೆಯುವವರಲ್ಲಿ ಒಬ್ಬರೆಂದರೆ ಅದು ಮಂಡ್ಯ ರಮೇಶ್ ದೃಶ್ಯ ಕಾವ್ಯದ ವಿವಿಧ ಮಜಿಲುಗಳಾದ ರಂಗಭೂಮಿ ಚಲನಚಿತ್ರ ಕಿರುತೆರೆ ಸಾಹಿತ್ಯ ಮಂಥನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದ ವಿನಯವಂತ ಕಲಾವಲ್ಲಭ ಮಂಡ್ಯ ರಮೇಶ್ ರಂಗಭೂಮಿಯ ದಿಗ್ಗಜರೆ ಹೇಳುವಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ತಿರುಗುತ್ತಿದ್ದಾರೆ ಎನ್ನುವ ಹಾಗೆ ಕನ್ನಡ ದೃಶ್ಯ ಕಾವ್ಯಗಳಂತಿರುವ ಎಲ್ಲ ಕ್ಷೇತ್ರಗಳಲ್ಲಿಯೂ ಸದಾ ಪಾದರಸದಂತೆ ಚಟುವಟಿಕೆಯಂತಿದ್ದು ಕರ್ನಾಟಕದ ಜನಮಾನಸದಲ್ಲಿ ಪ್ರಸಿದ್ಧರಾದವರು ಇವರು ಇಂತಹ ರಮೇಶ್ ಇವರು ಹುಟ್ಟಿದ್ದು ಮಂಡ್ಯದಲ್ಲಿ ಬೆಳೆದದ್ದು ಬಾಲ್ಯವನ್ನ ಪೂರೈಸಿದ್ದು ಬೆಳ್ಳೂರು ಮತ್ತು ನಾಗಮಂಗಲದಲ್ಲಿ ಇವರ ಕಲಾ ಬದುಕಿಗೆ ನೀರೆರೆದ ಇವರ ತಂದೆ ಎನ್ ಸುಬ್ರಹ್ಮಣ್ಯಂ ತಾಯಿ ನಾಗಲಕ್ಷ್ಮ ಅಣ್ಣ ಆನಂದ ಬಾಬು ಅಕ್ಕ ವಲ್ಲಿ ಹೀಗೆ ಮಂಡ್ಯದ ಸಾಂಸ್ಕೃತಿಕ ವಾತಾವರಣದಲ್ಲಿ ಬಾಲ್ಯವನ್ನ ಕಳೆದರು ಸ್ಥಳೀಯ ರಂಗಭೂಮಿ ಸಾಂಸ್ಕೃತಿಕ ಪರಂಪರೆಗೆ ಆಕರ್ಷಿತರಾದ ರಮೇಶ್ ಬಾಲ್ಯದಲ್ಲಿಯೇ ನಾಟಕದ ಗೀಳನ್ನ ಹಂಟಿಸಿಕೊಳ್ಳುತ್ತಾರೆ ಬಾಲ್ಯದ ನಾಟಕಗಳ ಎಡವಟ್ಟುಗಳಿಂದಲೇ ಹಾಸ್ಯ ಪ್ರವೃತ್ತಿ ಅಭಿನಯ ಚತುರತೆಗಳನ್ನ ಮೈಗೂಡಿಸಿಕೊಳ್ಳುತ್ತಾ ತಮ್ಮ ಶಿಕ್ಷಣದಲ್ಲಿಯೂ ಕೂಡ ಸಾಧಾರಣ ಪ್ರಗತಿಯೊಂದಿಗೆ ಬೆಳೆದು ಬರುತ್ತಾರೆ ಹೀಗೆ ಸಾಗುತ್ತಿದ್ದ ರಮೇಶರಿಗೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಧುನಿಕ ರಂಗಭೂಮಿಯ ಪರಿಚಯ ಮತ್ತು ಬೆಸುಗೆ ಆರಂಭವಾಗುತ್ತೆ ಈಚೆಗಷ್ಟೇ ನಿಧನರಾದ ಕನ್ನಡದ ಪ್ರಸಿದ್ಧ ರಂಗ ನಿರ್ದೇಶಕ ಅಶೋಕ್ ಬಾದ್ರದಿನ್ನಿಯವರ ಒಂದು ರಂಗ ಶಿಬಿರದ ಮೂಲಕ ಹೊಸ ಹಾದಿಯನ್ನ ಗುರುತಿಸಿಕೊಳ್ಳುತ್ತಾರೆ ನೀನಾಸಂನಲ್ಲಿ ರಂಗ ಪದವಿಯನ್ನ ಪಡೆದು ನಟರಾಗಿ ತಂತ್ರಜ್ಞರಾಗಿ ತಿರುಗಾಟಕ್ಕೆ ಕೆಲವು ಕಾಲ ಸೇವೆಯನ್ನ ಸಲ್ಲಿಸುತ್ತಾರೆ ನಂತರ ಮೈಸೂರಿನ ರಂಗಾಯಣದಲ್ಲಿ ಪ್ರಸಿದ್ಧ ನಿರ್ದೇಶಕ ಬಿ ವಿ ಕಾರಂತರ ಮಾರ್ಗದರ್ಶನಕ್ಕೆ ಒಳಪಡುತ್ತಾರೆ ತಮ್ಮ ರಂಗ ಪಯಣವನ್ನ ಮುಂದುವರಿಸುತ್ತಾರೆ ಕರ್ನಾಟಕ ಸೇರಿ ವಿವಿಧ ರಾಜ್ಯಗಳ ಪ್ರಸಿದ್ಧ ರಂಗ ನಿರ್ದೇಶಕರೊಡನೆ ಪಳಗುತ್ತಾ ರಂಗಭೂಮಿಯ ಸಕ್ರಿಯ ಕಲಾವಿದರಾಗಿ ಹೆಸರಾಗುತ್ತಾರೆ ಹೀಗೆ ಸಾಗುವ ಇವರ ಪಯಣದಲ್ಲಿ ರಂಗಮುಖಿಯಾಗಿ ಬದುಕಿನ ಭಾವ ದರ್ಪಣವಾದವರು ಅಂದರೆ ಇವರ ವಿವಾಹಗೊಂಡವರು ಕಲಾವಿದೆ ಸರೋಜ ಇವರು ಕೂಡ ಇಂದಿನ ರಂಗ ಕಲಾವಿದರಲ್ಲಿ ಪ್ರಮುಖರು ಮತ್ತು ಸಕ್ರಿಯರು ಈ ದಂಪತಿಗಳ ರಂಗ ಪರ್ಯಟನೆ ಈಗಲೂ ಕೂಡ ಅತ್ಯಂತ ಅದ್ಧೂರಿಯಾಗಿಯೇ ಸಾಗಿದೆ ಈ ನಡುವೆ ಕನ್ನಡ ಚಿತ್ರರಂಗವು ಇವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತೆ ಜನ್ಮದ ಜೋಡಿ ಚಿತ್ರದಿಂದ ತೀರಾ ಈಚೆಗಿನ ಇವರ ಉಪ್ಪಿನ ಕಾಗದ ಚಿತ್ರದವರೆಗೆ ಸರಿಸುಮಾರು ನೂರ ತೊಂಬತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಹಲವು ಚಿತ್ರಗಳ ಅದ್ಭುತ ಅಭಿನಯಕ್ಕಾಗಿ ರಾಜ್ಯ ಪ್ರಶಸ್ತಿಯು ಸೇರಿದಂತೆ ಹತ್ತಾರು ಪ್ರಶಸ್ತಿ ಪುರಸ್ಕಾರಗಳನ್ನ ಇವರು ತಮ್ಮ ಸೇವೆಗೆ ಪಡೆದುಕೊಳ್ಳುತ್ತಾರೆ ಹೀಗೆ ಬಹುಮುಖ ಪ್ರತಿಭಾವಂತರಾಗಿರುವ ರಮೇಶ್ ಸಾಹಿತ್ಯಿಕ ಚಟುವಟಿಕೆ ರಂಗ ನಿರ್ದೇಶನದಲ್ಲೂ ಸದಾ ಕ್ರಿಯಾಶೀಲರು ಚಾಮಚಲುವೆ ಚೋರಚರಣದಾಸ ಹೀಗೆ ಹತ್ತು ಹಲವು ನಾಟಕಗಳ ನಿರ್ದೇಶನದಲ್ಲೂ ಎತ್ತಿದ ಕೈ ಇವರದು ಇವರ ನಾಟಕಗಳು ದೇಶ ವಿದೇಶಗಳಲ್ಲಿಯೂ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರವಾಗಿವೆ ಮತ್ತೊಂದು ವಿಶೇಷತೆ ಎಂದರೆ ಭಾರತದಲ್ಲಿಯೇ ಒಬ್ಬ ಪೋಷಕ ನಟರೊಬ್ಬರು ಒಂದು ರಂಗ ಸಂಸ್ಥೆ ರಂಗಮಂದಿರ ಶಾಲೆಯನ್ನು ಸ್ಥಾಪಿಸಿ ಅತ್ಯಂತ ಯಶಸ್ವಿಯಾಗಿ ನಿವಾಯಿಸುವವರಲ್ಲಿ ನಟ ಶಶಿ ಕಪೂರ್ ಹೊರತುಪಡಿಸಿದರೆ ಕರ್ನಾಟಕದ ಮಂಡ್ಯ ರಮೇಶ್ ಎಂಬುವುದು ಗಮನಾರ್ಹ ಸಾಧನೆಯೇ ಸರಿ ಇಂತಹ ಬಹುಮುಖ ಪ್ರತಿಭಾವಂತರ ಸಾಹಿತ್ಯ ಪ್ರಜ್ಞೆಯನ್ನ ವೈಚಾರಿಕತೆಯನ್ನ ಗಮನಿಸಿ ಈಚೆಗೆ ಇವರನ್ನ ಮಂಡ್ಯ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿಯೂ ಕೂಡ ಆಯ್ಕೆ ಮಾಡಿ ಗೌರವಿಸಲಾಗಿದೆ ಹೀಗಿರುವ ಮಂಡ್ಯ ರಮೇಶ್ ತಮ್ಮ ಜನಪ್ರಿಯತೆ ಜನಪರತೆ ಈ ಎರಡರ ಮಧ್ಯೆ ಗುರುತರವಾದ ಕಲಾನಿರತರು ಕಲಾ ಜೀವನದ ಜನಪ್ರಿಯತೆಯನ್ನ ಸಾಮಾಜಿಕ ಜೀವನದ ಜನಪರತೆಗೆ ಸಮರ್ಪಿಸಿಕೊಂಡು ಸಾಗುತ್ತಾ ರಂಗಭೂಮಿಯ ರಥವನ್ನ ಎಳೆಯುತ್ತಿದ್ದಾರೆ ಜೊತೆಗೆ ಬಹುಮುಖಿಯಾಗಿ ಸಮಾಜಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದಾರೆ ಸದ್ಯ ಬಿ ಸುರೇಶ್ ನಿರ್ದೇಶನದ ಉಪ್ಪಿನ ಕಾಗದದ ಚಿತ್ರಕ್ಕಾಗಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ ಒಟ್ಟಾರೆಯಾಗಿ ಮಂಡ್ಯ ರಮೇಶ್ ದೃಶ್ಯ ಕಾವ್ಯ ವಿವಿಧ ಮಜಲುಗಳ ಮಿಡಿತದಲ್ಲಿ ಸದಾ ನಿರತರು ಮಾತ್ರವಲ್ಲ ಖುಷಿಯನ್ನ ಕಂಡುಕೊಂಡವರು ಎಸ್ ವೀಕ್ಷಕರೇ ಪ್ರಮುಖವಾಗಿ ಒಂದಷ್ಟು ಪುಟ್ಟ ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದೇವೆ ಇಲ್ಲಿ ಅವರ ಬಾಲ್ಯ ಇರ್ಬೋದು ಅವರ ಬದುಕಿನ ಬೇರೆ ಬೇರೆ ಪುಟಗಳನ್ನು ತೆರೆಯುವ ಪ್ರಯತ್ನವನ್ನು ಈ ವರದಿಯಲ್ಲಿ ತಾವು ಗಮನಿಸಿಲ್ಲ ಅಂತ ವಿಶೇಷವಾದಂಥ ಪ್ರಯತ್ನವನ್ನು ಈಗ ಮುಖಾಮುಖಿಯಾಗಿ ಮಾಡತಕ್ಕಂಥ ಒಂದು ವಿಚಾರ ನಮಗಿದೆ ಸರ್ ಹಾಗೆಯೇ ಇಲ್ಲಿ ತಾವು ಒಂದು ವರದಿಯಲ್ಲಿ ಗಮನಿಸಿದ್ದು ಕೇವಲ ಸ್ವಲ್ಪ ಮಾಹಿತಿಯನ್ನು ನಾವು ನೀಡುವ ಪ್ರಯತ್ನವನ್ನು ಮಾಡಿದ್ದೇವೆ ನಿಮ್ಮ ಬದುಕಿನ ಇನ್ನುಳಿದ ಸಾಕಷ್ಟು ಪುಟಗಳನ್ನು ತಿಳಿತಕ್ಕಂಥ ಕುತೂಹಲ ನಮಗೂ ಇದೆ ನಮ್ಮ ವೀಕ್ಷಕರಿಗೂ ಕೂಡ ಇದೆ ಹಾಗಾಗಿ ನಿಮ್ಮ ಬಾಲ್ಯದ ಬಗ್ಗೆ ಚುಟುಕಾಗಿ ನೀವು ಹೇಳುವುದಾದರೆ ಸರ್ ನಂದು ಅಪ್ಪಟ ಗ್ರಾಮ್ಯ ಬಾಲ್ಯ ಹ್ಞೂ ಅಂದರೆ ಯಾವುದೇ ಕಲಾವಿದನಿಗೆ ಗ್ರಾಮ್ಯ ಬಾಲ ಸಿಕ್ಕರೆ ಎಷ್ಟು ಸಮೃದ್ಧವಾಗಿ ಬದುಕ್ಬೋದು ಅನ್ನೋಕ್ಕೆ ನಾನು ದೊಡ್ಡ ಉದಾಹರಣೆ ಅಂದರೆ ಹಳ್ಳಿಗಾಡಿನಿಂದ ಬಂದವನೋದರಿಂದ ಮಂಡ್ಯ ಜಿಲ್ಲೆಯ ಹುಟ್ಟಿದ್ದು ಮಂಡ್ಯದಲ್ಲೇ ಮಂಡ್ಯ ಜಿಲ್ಲೆಯ ನಾಗಮಂಗಲ ಬೆಳ್ಳೂರುಗಳಲ್ಲಿ ನನ್ನ ಬಾಲ್ಯ ಅಲ್ಲಿಯ ರಾತ್ರಿ ಆಗ್ತಕ್ಕಂತಹ ಕುರುಕ್ಷೇತ್ರ ಬಯಲಾಟ ಸಂಪೂರ್ಣ ರಾಮಾಯಣ ಮತ್ತು ಹರಿಕಥೆಗಳು ಮತ್ತು ನಿಮ್ಮಲ್ಲಿ ಹೇಗೆ ಮಾಡ್ತೀವಿ ಹಂಗೆ ನಮ್ಮಲ್ಲಿ ಗಮಕ ಅಂತ ಮಾಡ್ತಾರೆ ಗಮಕ ವಾಚನಗಳು ಆಮೇಲೆ ಈ ಥರದ ಅನೇಕ ಸಾಂಸ್ಕೃತಿಕವಾದಂಥ ಚಟುವಟಿಕೆಗಳಿಂದ ಸಮೃದ್ಧವಾಗಿ ಅದನ್ನು ನೋಡ್ತಾ 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 ಆ ಗಣೇಶೋತ್ಸವಗಳು ಮತ್ತು ರಾಮೋತ್ಸವಗಳು ಹಬ್ಬ ಹರಿದಿನಗಳು ರಥೋತ್ಸವ ಜಾತ್ರೆ ಈ ಒಟ್ಟು ಗ್ರಾಮ್ಯ ಪರಿಸರದಲ್ಲಿ ಆ ಹಸಿರು ಆ ಬಡತನ ಆ ನೋವು ಆ ತಾಪತ್ರಯ ಹತಾಶೆ ಇವುಗಳ ನಡುವೆ ಸಿಕ್ಕಂಥ ಒಂದು ದೊಡ್ಡ ರೋಮಾಂಚಕಾರಿಯಾದಂಥ ಕ್ಷಣಗಳನ್ನು ನಾನು ಅಭ್ಯಾಸ ಮಾಡ್ತಾ 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 ನನ್ನ ಈ ಇವತ್ತಿನ ಕಲಾವಿದನ ಹಾದಿಗೆ ಅವತ್ತು ನಾನು ನೋಡಿದಂಥ ಕಂಪನಿ ನಾಟಕದ ನಟರುಗಳು ಅವತ್ತು ನಾನು ನೋಡಿದಂತಹ ಪೌರಾಣಿಕ ನಾಟಕಗಳ ಆ್ಯಕ್ಟರ್ಗಳು ಅಂದರೆ ರಾತ್ರಿ ಇಡೀ ಆಡ್ತಿದ್ರಲ್ಲ ಅವರೆಲ್ಲ ವಿಸ್ಮಯದ ಲೋಕ ಹೊಂದಿತ್ತು ಒಂದು ನಿಗೂಢವಾದದ್ದು ಅಂದರೆ ಒಂದು ಅರ್ಧ ಗಂಟೆಲ್ಲ ಒಂದು ಗಂಟೆಲ್ಲ ಬಂದು ರಪರಪ ಅಂತ ಸ್ಟೇಜ್ ಹಾಕ್ಬಿಟ್ಟು ಕಂಬಿಗಳೆಲ್ಲ ಸಿಗಿಸಿ ಹಾಕಿಬಿಟ್ಟು ಅಲ್ಲಿ ಕೃಷ್ಣ ಮೇಲಿಂದ ಕ ಕೃಷ್ಣನಿಗೆ ಮೇಲಿಂದ ಗರುಡ ಬರೋದು ಗರುಡ ಬಂದು ಹಾರ ಹಾಕುವಂಥದ್ದು ಆಮೇಲಿಂದ ಇವನೇನೋ ಮಾಯಾ ಬಾಣ ಬಿಡೋದು ಈ ಬಣ್ಣದ ಲೋಕದ ಎಸ್ ಎಲ್ಲ ವಿಸ್ಮಯಗಳನ್ನು ಅದೊಂದು ಮಾಯಾ ಅದೊಂದು ಜಾದು ಅನ್ನೋ ಥರ ನೋಡ್ತಿದ್ದೆ ನಾನು ಆ ಥರ ನೋಡ್ತಾ ನೋಡ್ತಾ ಬೆಳೀತಿದ್ದವನಿಗೆ ಇದು ತಮಾಷಿ ಸಂತೋಷ ಸಾಮಾನ್ಯ ಜನರಿಗಿಂತ ನಟರನ್ನ ಬಹಳ ಪ್ರೀತಿಯಿಂದ ಜನ ಗುರುತಿಸ್ತಾರೆ ನಾನು ಅದಕ್ಕಾಗಿ ನಟ ಆಗಬೇಕು ಕಲಾವಿದ ಆಗಬೇಕು ಅಂತ ನಾನು ಹೊರಟಿದ್ದೆವು ಆದರೆ ಇದರಿಂದ ಒಂದು ದೊಡ್ಡ ಸಾಮಾಜಿಕ ಶಿಕ್ಷಣ ಇದೆ ಇದು ಇದೊಂದು ಸಮಾಜ ವಿಜ್ಞಾನ ಇದನ್ನು ಒಂದು ಅರ್ಥಪೂರ್ಣವಾಗಿ ಬಳಸ್ಕೋಬೇಕು ಈ ಮಾಧ್ಯಮನ ಅಂತ ಗೊತ್ತಾಗಿದ್ದು ಆನಂತರ ದಿನಗಳಲ್ಲಿ ಹಾಗಾಗಿ ಆರಂಭದಲ್ಲಿ ನಾನು ಯಾವುದೋ ಒಂದು ಸ್ಕೂಲಲ್ಲಿ ಗಾಂಧಿ ಪಾತ್ರ ಮಾಡಿದೆ ಟ್ಯಾಬ್ಲೋದಲ್ಲಿ ಸಣ್ಣ ಹುಡುಗಂಗೆ ನಾನು ಅಂತ ಕಾಣಿಸುತ್ತೆ ಬಹುಶಃ ಕಚ್ಚೆಗಿಚ್ಚಿ ಹಾಕಿ ತಲೆ ಎಲ್ಲ ಬೋಳಿಸಿ ಒಂದು ಹಾಕಿ ಜಾತ್ರೆ ಕನ್ನಡಕ್ಕೆ ಹಾಕಿ ದೊಣ್ಣೆ ಕೊಟ್ಟು ನಿಲ್ಲಿಸಿದ್ರು ಬೆಳಿಗ್ಗೆ ಅಷ್ಟೊತ್ತಿಗೆ ಕರ್ಕೊಂಡು ಹೋಗಿದ್ದಾರೆ ನಾನು ಯಾವತ್ತ ಎದುರ್ಕೊಂಡು ಬಿದ್ದೆ ಏನೋ ಅದೆ ಎಡು ಬಿದ್ದೆ ಇಲ್ಲೋ ಲಾರಿ ಬೇಕಾಗ್ದಾಗಲೇ ನಾನು ಎಡು ಬಿದ್ದುಬಿಟ್ಟೆ ಜನ ಅವನ ಪಕ್ಕದಲ್ಲಿ ನಿಂತ್ಕೊಂಡು ಜ್ವರ ಕೈ ಚಪ್ಪಾಳೆ ತಟ್ಕೊಂಡು ನಕ್ಬಿಟ್ರು ಅವ್ನು ಕೈ ಚಪ್ಪಾಳೆ ತಟ್ಕೊಂಡು ನಕ್ಕಿದ್ದು ನನ್ನ ನೋಡಿ ಗೇರಿ ಮಾಡ್ತಾ ಆದರೆ ನಾನು ನನ್ನ ನೋಡಿ ನಗ್ತಾ ಇದ್ದರೆ ನಾನು ಸಂತೋಷವನ್ನು ಕೊಡ್ತಾಯಿದ್ದೀನಿ ಅಂತ ನಾನು ತಪ್ಪಾಗಿ ಭಾವಿಸ್ಕೊಂಬಿಟ್ಟೆ ಯಾರೋ ಯಾಕಾಗೋ ಯಾವ ಕಾರಣಕ್ಕಾಗೋ ಹೊಡೆದ ಚಪ್ಪಾಳೆ ಇಲ್ಲಿವರೆಗೂ ಒಂದು ಮೂವತ್ತ್ನಾಲ್ಕು ವರ್ಷಗಳ ಕಾಲ ಅದಕ್ಕೂ ಜಾಸ್ತಿಯಾಗಿ ದೀರ್ಘವಾಗಿ ನನ್ನ ರಂಗಭೂಮಿಯಲ್ಲಿ ಅದರ ಶಕ್ತಿಯಿಂದ ಅದರ ವಿಸ್ಮಯತೆಯಿಂದ ಅದರ ಪ್ರೀತಿಯಿಂದ ಅದರ ಅಂತಃಕರಣದಿಂದ ನನ್ನ ಕಾಪಿಟ್ಟುಕೊಂಡಿತು ಅದು ಒಂದು ದೊಡ್ಡ ಒಂದು ಜರ್ನಿ ಒಂದು ಜೀವನಯಾತ್ರೆ ಅದು ಸಂತೋಷವನ್ನು ಕೊಟ್ಟಿದೆ ಬಾಲ್ಯ ನಂದು ಹಾಗೆ ಶಿವರಾತ್ರಿಗಳಲ್ಲಿ ಗಣಪತಿ ಉತ್ಸವಗಳಲ್ಲಿ ದೇವ್ರನ್ನ ಪೂಜೆ ಮಾಡ್ತಾ ಉತ್ಸವ ಹೋಗ್ತಾ ಕೊಂಡುಗಳಲ್ಲಿ ಬೀಳ್ತಾ ಹುಳಿ ಹಬ್ಬ ಆಡ್ತಾ ಕಾಮಣ್ಣ ಮಕ್ಕಳು ಕಳೆಸೊಳೆ ಮಕ್ಕಳು ಏನೇನು ಕದ್ದರು ಗೃದೆ ಭರಣಿ ಕೆದ್ದರು ಅಂತ ಹಾಕೊಂಡು ಕುಣಿತಾ ಇದ್ದ ಹುಡುಗ ಸಿವೆಕಾಯಿ ಕದೀತಾ ಇದ್ದ ಹುಡುಗ ಆಮೇಲಿಂದ ಮಂಡ್ಯದ ಗದ್ದೆ ಬದುವಿನಲ್ಲಿ ಮತ್ತು ನಾಗಮಂಗಲದ ದೇವಸ್ಥಾನದ ಮುಂದೆ ಓಡಾಡ್ತಾ ಇದ್ದಂಥ ಒಬ್ಬ ಸಾಮಾನ್ಯ ಗ್ರಾಮೀಣ ಹುಡುಗ ಇವತ್ತು ಜನಗಳ ಕಣ್ಣಿಗೆ ಒಬ್ಬ ಪ್ರೀತಿವಂತ ನಟನೇ ಕಾಣಿಸ್ಕೊತೀನಿ ಅಂದರೆ ಅದರಿಂದ ರಂಗಭೂಮಿಯದ್ದೇ ದೊಡ್ಡ ಪಾತ್ರ ನಾನು ಆಗಿದ್ದರೆ ಅದು ರಂಗಭೂಮಿ ಕೊಟ್ಟಿದ್ದು ನನ್ನ ಬಾಲ್ಯವು ಕೂಡ ರಂಗಭೂಮಿಯದ್ದೇ ದೊಡ್ಡ ಪಾತ್ರ ಅದು ಸಮೃದ್ಧವಾಗಿ ನನಗೆ ಕಲಿಸ್ಕೊಟ್ಟಿದ್ದರಿಂದ ನನಗೊಂದು ಪೌರಾಣಿಕ ನಾಟಕ ನೋಡೋದ್ರಿಂದ ನನಗೆ ಪುರಾಣ ಗೊತ್ತಾಯಿತು ಐತಿಹಾಸಿಕ ನಾಟಕಗಳು ನೋಡೋದ್ರಿಂದ ಇತಿಹಾಸ ಗೊತ್ತಾಯಿತು ಹಾಗಾಗಿ ಅಲ್ಲಿಂದ ಶುರುವಾದಂಥ ಆಮೇಲೆ ನಾನೇ ಆ ಏಳನೇ ಕ್ಲಾಸ್ ಅಷ್ಟೊತ್ತಿಗೆ ವೇದಿಕೆ ಒಂದು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಶಿವಶಂಕರ್ ಸಮಿತಿ ಅಂತ ಹೆಸರಿಟ್ಟು ನಾನೇ ಪೌರಾಣಿಕ ನಾಟಕವನ್ನು ಬರೆದು ನಾನೇ ಕೌರವನ ಪಾತ್ರ ಮಾಡಿ ಟಿಕೆಟ್ ಇಟ್ಟು ಮಾರಿದ್ದೆ ಆಗಲೇ ಏಳನೇ ಕ್ಲಾಸ್ನಲ್ಲಿ ಶಿವಶಂಕರ್ ಸಮಿತಿ ಅಂತ ನಾಗಮಂಗಲದಲ್ಲಿ ಅಂದರೆ ನಾಟಕದ ಅಷ್ಟೊಂದು ಜಾಸ್ತಿ ಆಗಿತ್ತು ಓದಿನಲ್ಲಿ ನಾನು ಬಹಳ ತುಂಬ ಮುಖ್ಯವಾದ ದೊಡ್ಡ ಮನುಷ್ಯ ಏನಲ್ಲ ನಾನೊಬ್ಬ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟು ತರ್ಡ್ ಕ್ಲಾಸ್ ಸ್ಟೂಡೆಂಟು ಫೇಲ್ ಕ್ಯಾಂಡಿಡೇಟ್ ಅಲ್ಲ ಆದರೆ ನಾನು ಓದಿನಲ್ಲಿ ವೀಕ್ ಆಗಿದ್ದೆ ನನಗೆ ಫಸ್ಟ್ ರ್ಯಾಂಕ್ ಬಂದವನಿಗೆ ತೊಂಬತ್ತು ಪರ್ಸೆಂಟ್ ತೊಗೊಂಡವನಿಗೆ ಮರ್ಯಾದೆ ಕೊಡಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ ಸಾಂಸ್ಕೃತಿಕವಾಗಿ ನನ್ನ ಗುರುತಿಸ್ಕೊಂಡ್ರೆ ನನಗೊಂದು ಹೆಮ್ಮೆ ಬರುತ್ತೆ ನನ್ನ ಜನ ಗುರುತಿಸ್ತಾರೆ ಅನ್ನೋ ಹಠದ ಮೇಲೆ ಸಾಂಸ್ಕೃತಿಕವಾಗಿಯೇ ಬೆಳೀತಾ ಹೋದೆ ನಾನು ಅನೇಕ ಹುಡುಗರಿಗೆ ಶಿಷ್ಯಂದ್ರು ಕೂಡ ನಾನು ಅದೇ ಹೇಳ್ತಾ ಇರ್ತೀನಿ ಒಂಚೂರು ಮ್ಯಾಥ್ಮೆಕ್ಸಲ್ಲಿ ವೀಕಿದ್ರೆ ಒಂಚೂರು ಸೈನ್ಸಲ್ಲಿ ವೀಕಿದ್ರೆ ಸೋಷಿಯಲ್ ಸ್ಟಡೀಸಲ್ಲಿ ಇದ್ದರೆ ನೀವು ಅದಿರದಾಗ್ಬಿಡಿ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬಂದ್ಬಿಡಿ ಹಾಡನ್ನು ತುಂಬ ಚೆನ್ನಾಗಿ ಹೇಳ್ಬಿಡಿ ಮಾತನ್ನು ತುಂಬ ಚೆನ್ನಾಗಿ ಆಡ್ಬಿಟ್ಟು ಚರ್ಚಾ ಚರ್ಚಾ ಸ್ಪರ್ಧೆ ಆಶುಪಾಷಣ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ತೊಗೊಂಬಿಡಿ ಜನ ಬ್ಯಾಲೆನ್ಸ್ ಮಾಡ್ತಾರೆ ನಿಮ್ಮನ್ನ ಅಂತ ಇದು ಅವ್ರಿಗೆ ಒಳ್ಳೆ ಟಿಪ್ಸ್ ನಾನು ಕೊಡೋದು ಆತ ಆತದ್ದು ಕೆಲಸ ಮಾಡ್ತಾ ಬಂದೆ ಅದಕ್ಕಾಗಿ ನನ್ನ ಸುತ್ತ ಸದಾ ಹುಡುಗರು ಇರ್ತಾ ಇರ್ತಾಯಿದ್ರು ನನ್ನ ಶಿಕ್ಷಕರು ಪ್ರೀತಿ ಮಾಡೋರು ಸಮಾಜದಿಂದ ಪ್ರೀತಿಗೊಳಗಾದ ಮನುಷ್ಯ ಸಣ್ಣದೊಂದು ಪ್ರತಿಭೆ ಇಟ್ಕೊಂಡು ದೊಡ್ಡ ಪ್ರೀತಿ ಒಳಗಾಗಿದ್ದೀನಿ ಆದರೆ ಅದು ಸ್ಕೂಲು ಕಾಲೇಜ್ನಲ್ಲಿ ನಾನು ಮಾಡ್ತಾಯಿದ್ದ ನಟ ಆಗಿ ನಟನೆಯಿಂದ ತಂಡ ಕಟ್ಟಿದ್ದರಿಂದ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇದ್ದಿದ್ದರಿಂದ ನನ್ನ ಪ್ರೀತಿ ಮಾಡಿದ್ರು ನನ್ನ ಬಾಲ್ಯ ಎಲ್ಲ ಬೆಳೆದಿದ್ದು ಹಾಗೆ ನಮ್ಮಪ್ಪ ಸುಬ್ರಹ್ಮಣ್ಯಂ ಅಂತ ಸುಬ್ರೀಸ್ಟಾರ್ ಕಚೇರಿಯಲ್ಲಿ ಎರಡನೇ ದರ್ಜೆ ನೌಕರಾಗಿದ್ದರು ಅಮ್ಮ ಮನೆಯಲ್ಲೇ ಗೃಹಿಣಿ ಗೃಹಿಣಿಯಾಗಿದ್ದವರು ಅನಂತ್ ಕುಮಾರ್ ಅಂತ ಅಣ್ಣ ಅಕ್ಕ ವಲ್ಲಿದೇವಿ ಅಂತ ಹಾಗಾಗಿ ಭಾಳ ಸಮೃ ಸಮೃದ್ಧವಾದಂಥ ಸಕುಟುಂಬ ಸಪರಿವಾರ ಸಮೇತರಾಗಿ ಯಾವುದೇ ಹತಾಶೆ ಇಲ್ಲದೆ ಬೆಳೆದವನು ನನಗೆ ಹತಾಶೆ ಒಂದು ಏನಿದ್ದು ಅಂದರೆ ದೊಡ್ಡ ಕಲಾವಿದ ಆಗಬೇಕು ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಒಳ್ಳೆ ಸಿನಿಮಾದಲ್ಲಿ ಇನ್ನು ಮೇಲೆ ಮಾಡಬೇಕಷ್ಟೇ ಹಾಗಾಗಿ ಅಲ್ಲಿಂದ ನನಗೆ ನನಗೆ ಸಿಕ್ಕಿದಂಥ ಜರ್ನಿ ತುಂಬ ಸಂತೋಷ ಕೊಡೋ ಜರ್ನಿ ಬಾಲ್ಯದ ಗ್ರಾಮ್ಯ ಬಾಲ್ಯ ನನಗೆ ತುಂಬ ಕಲಿಸ್ಕೊಡ್ತು ಒಬ್ಬ ನಟನಾಗೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ಅಕಾಡೆಮಿಕ್ ಥಿಯೇಟರ್ ಅಂದರೆ ನೀವು ಒಂದು ಅಕಾಡೆಮಿಕ್ ಥಿಯೇಟರ್ ನೀನಾಸಂ ಅಥವಾ ಎನ್ ಎಸ್ ಡಿ ಅಥವಾ ನೀವೇ ಸ್ವತಃ ನಿರ್ದೇಶನ ಮಾಡಲಿಕ್ಕೆ ಆರಂಭ ಮಾಡ್ತಕ್ಕಂಥದ್ದು ಇದೆಲ್ಲದಕ್ಕೂ ಒಂದು ಸಣ್ಣ ಟರ್ನಿಂಗ್ ಪಾಯಿಂಟ್ ಅಂತ ಎಲ್ಲಾದರೂ ಸಿಗ್ತಾ ನಿಮಗೆ ಹೌದು ಹೌದು ಮಂಡ್ಯದಲ್ಲಿ ನಾನು ಮನೆ ಮನೆಗೆ ಪೇಪರ್ ಹಾಕ್ತಾ ಇದ್ದೆ ಓಕೆ ನಾನು ಪೇಪರ್ ಬಾಯ್ ಎಲ್ಲರ ಮನೆಗೆ ಪೇಪರ್ ಹಾಕ್ತಾ ಇದ್ದೆ ಅಂಥ ಸಂದರ್ಭದಲ್ಲಿ ಒಂದು ದಿವಸ ಪೇಪರ್ನಲ್ಲಿ ಒಂದು ಆ್ಯಡ್ ಬಂದಿತ್ತು ರಂಗ ತರಬೇತಿ ಶಿವರು ಏನು ರಂಗ ತರಬೇತಿ ಶಿಬಿರ ನಮ್ಮ ಅಣ್ಣ ಒಂದು ಪಾಂಪ್ಲೆಟ್ ಕೊಟ್ಟ ಅಶೋಕ್ ಬಹಾದ್ರದಿನವ್ರು ನಾಟಕ ಕಲಿಸ್ತಾರಂತೆ ಹೋಗುವಂತ ನಾನಾಗ ಸೆಕೆಂಡ್ ಪಿ ಯು ಸಿ ಅಥವಾ ಫಸ್ಟ್ ಬಿ ಎ ಅಂತ ಅನ್ಕೋತೀನಿ ಕಾಲೇಜ್ನಲ್ಲಿ ಹೋಗ್ತಿದ್ದವನು ಅಯ್ಯೋ ನಾಟಕ ಅಂತ ಹುಚ್ಚು ಜಾಸ್ತಿ ಇತ್ತಲ್ಲ ಹೋದೆ ಹಿಂಗೆ ಮೂವತ್ತು ರೂಪಾಯಿ ಕಟ್ಟಬೇಕು ಅಂದರು ನಮ್ಮಪ್ಪ ಆಯ್ತು ತೊಗೊಂಡು ಇನ್ನೇನು ಮಾಡೋದು ಅಂತ ಮೂವತ್ತು ರೂಪಾಯಿ ಕೊಟ್ಟರು ತೊಗೊಂಬಂದು ಸೇರಿಕೊಂಡೆ ಆ ಇಪ್ಪತ್ತೊಂದು ದಿನಗಳು ಆಧುನಿಕ ರಂಗಭೂಮಿಯ ಪರಿಕ್ರಮವನ್ನು ತುಂಬ ಚೆನ್ನಾಗಿ ಶಿಕ್ಷಣವನ್ನು ಕಲಿತುಕೊಳ್ಳೋದಿದ್ದರೆ ನನಗೆ ಯಾರು ಹೇಳ್ಕೊಡೋದಿದ್ದರೆ ಅಶೋಕ್ ಭಾರದಿಂತ ಒಬ್ಬ ಗುರು ಸಿಗದಿದ್ದರೆ ನಾನು ಇವತ್ತು ಎಲ್ಲೋ ಯಾವುದೋ ಅಭಿಮಾನಿ ಸಂಘದ ಪ್ರೆಸಿಡೆಂಟ್ ಇದ್ದೆ ಹಾಗಾಗಿ ಅದು ತುಂಬ ಮುಖ್ಯ ಆಯಿತು ನನಗೆ ಸಮಯ ಸಮಯ ಕರೆಕ್ಟಾಗಿ ಹೋಗೋದು ಸಮಯ ಪ್ರಜ್ಞೆ ಶಿಸ್ತಿನ ರಂಗಭೂಮಿ ಅಂದ್ರೇನು ಬದ್ಧತೆಯಿಂದ ಒಂದು ತಂಡದ ಜೊತೆಗೆ ಕಾಸ್ಟ್ಯೂಮ್ ಮಾಡುವಾಗ ಮೇಕಪ್ ಮಾಡುವಾಗ ಪ್ರಾಪರ್ಟಿ ಮಾಡುವಾಗ ಲೋಡ್ ಮಾಡುವಾಗ ಕಸ ಗುಡಿಸುವಾಗ ಈ ಎಲ್ಲ ಒಟ್ಟು ಎಕ್ಸ್ಪೀರಿಯೆನ್ಸು ಪ್ರಾಥಮಿಕವಾಗಿದ್ದು ಅಲ್ಲಿ ಮಂಡ್ಯದ ಗೆಳೆಯರ ಬಳಗದಲ್ಲಿ ವೇದಿಕೆ ಅಂತ ಆಮೇಲೆ ನಾನೇ ಒಂದು ಬೀದಿ ನಾಟಕ ತಂಡ ಕಟ್ಕೊಂಡು ಹಳ್ಳಿ ಹಳ್ಳಿಗಳೆಲ್ಲ ಬೀದಿ ನಾಟಕ ಮಾಡ್ತಾ ಇದ್ದೆ ನಮ್ಮ ಸಾಮಾಜಿಕ ಸಮಸ್ಯೆ ಕುರಿತಾಗಿ ಬಂದರು ಬಂದರು ಅಂತ ಒಂದು ಬೀದಿ ನಾಟಕ ಡೈರೆಕ್ಟ್ ಮಾಡಿದ್ದೆ ವಿಜಯ ಅವ್ರದ್ದು ಆಮೇಲೆ ಪಂಚಮನೆಳ ಸಮ ಅಂತ ಒಂದು ನಾಟಕ ಡೈರೆಕ್ಟ್ ಮಾಡಿದ್ದೆ ಆಮೇಲೆ ನನಗೆ ಎಡಪಂಥೀಯ ಗೆಳೆಯರು ಎಷ್ಟು ಜನ ಇದ್ದರು ಬಲಪಂಥೀಯಗಳ್ರು ಅಷ್ಟೇ ಜನ ಇದ್ದರು ನನಗೀಗಲೂ ನಾನು ಭಾರತೀಯ ಅಂದ್ಕೊಳ್ಳೋಕ್ಕೆ ಭಾಳ ಹೆಮ್ಮೆ ಇದೆ ನನಗೆ ಹಾಗಂತ ನಾನು ಭಾರತೀಯ ಜನತಾ ಪಕ್ಷದವನೇನಲ್ಲ ನನಗೊಬ್ಬ ಇಂಡಿಯನ್ ಅನ್ನೋಕ್ಕೆ ಭಾಳ ಹೆಮ್ಮೆ ಇದೆ ಹಾಗಂತ ನನಗೆ ನನಗೆ ಎಡಪಂಥೀಯ ಧೋರಣೆಗಳು ಬಡವ್ರ ಬಗ್ಗೆ ಜಾತಿ ಬಗ್ಗೆ ಈ ಥರದ್ದೆಲ್ಲ ಏನೇನಿದೆ ಇದನ್ನು ಇದನ್ನು ಕಲ್ತ್ಕೋಬೇಕು ವಿಷಯ ಸ್ಟಡಿ ಮಾಡಬೇಕು ಅಂತ ಎಡಪಂಥೀಯ ಧೋರಣೆಗಳಿಷ್ಟ ಹಾಗಂತ ನಾನು ಎಡಪಕ್ಷದವನಲ್ಲಿದೆ ನಾನು ಮಿಕ್ಕದವ್ರು ಪಲಾಯನವಾದಿಂದ ನಾಡಿಕೊಂಡ್ರೂ ಪರವಾಗಿಲ್ಲ ನಾನು ಎರಡೂ ಕಡೆಯ ಜನರಿಗೆ ಎರಡೂ ಜನರಿಗೆ ಪ್ರಿಯವಾಗುವಂಥ ಮಧ್ಯದಲ್ಲಿ ಯಾಕೆಂದರೆ ಈ ಭಾರತ ಎಲ್ಲರದ್ದು ಈ ಎಡಬಲ ಅಲ್ಲದ ಮೂರನೇ ಅವರೊಬ್ಬರದ್ದು ಇದೆಯಲ್ಲ ಅದು ಕೂಡ ಭಾರತ ನಾವು ಅವ್ರನ್ನ ಗೌರವಿಸಬೇಕಾಗಿದೆ ಅವರ ನಮ್ಮ ಈ ದೇಶದ ದೇಸಿ ಪದ್ಧತಿಗಳನ್ನು ಈ ದೇಶಕ್ಕಿರೋ ದೊಡ್ಡ ಸಮಾಜವನ್ನು ಈ ದೇಶಕ್ಕಿರುವಂಥ ಎಲ್ಲ ಶಕ್ತಿಯನ್ನು ಇಟ್ಟುಕೊಂಡು ಆಧುನಿಕವಾಗಿ ಚಿಂತನೆಯನ್ನು ಆಧುನಿಕವಾಗಿ ಯೋಚನೆ ಮಾಡೋ ರೀತಿಯನ್ನು ಬೆಳೆಸ್ಕೊಳ್ಬೇಕಾಗಿದೆ ಅಂತ ವಾದ ಮಾಡಿದವರು ನಾನು ಅದನ್ನ ರಂಗಭೂಮಿಯಲ್ಲಿ ಕೂಡ ಅವಾಗ ನಾನು ನನ್ನ ನಾಟಕಗಳ ಮೂಲಕ ಕಡ್ಡಾಯವಾಗಿ ಮೌಢ್ಯತೆಯ ವಿರುದ್ಧ ನಾಟಕ ಮಾಡ್ತಾ ಇದ್ದೆ ಬಡತನ ತೊಂದರೆ ಬಡತನಕ್ಕೆ ಈ ದೇಶವನ್ನು ತೆಳೆದಂಥ ರಾಜಕಾರಣಿಗಳ ವಿರುದ್ಧ ನಾಟಕ ಮಾಡ್ತಾ ಇದ್ದೆ ಆ ಥರದ್ದೆಲ್ಲ ಮಾಡ್ತಾ ಇದ್ದೆ ಆದರೆ ಎಂಥದೇ ಸಂದರ್ಭದಲ್ಲೂ ಅದು ಉದ್ವಿಗ್ನಕಾರಿಯಾಗಿ ಜಗತ್ತನ್ನೇ ನಾಶಪಡಿಸಿ ಮತ್ತೊಂದು ಹೃದಯಕ್ಕೆ ನೋವು ಮಾಡುವಂಥ ರಂಗಭೂಮಿ ನಾನು ಮಾಡ್ದೆ ನನ್ನ ರಂಗಭೂಮಿ ಅವರಿಗೆ ಎಚ್ಚರದ ದನಿಯಾಗಿ ಒಳಗೆ ಬದಲು ಮಾಡಬೇಕು ಅನ್ನೋ ರಂಗಭೂಮಿ ಆಗಬೇಕು ಅಂತ ಮನುಷ್ಯನ ಒಳಗೆ ಬದಲು ಮಾಡಬೇಕಾಗಿದೆ ಅವ್ರಿಗೆ ಹೊಡೆದು ಬಡದು ಬುದ್ಧಿ ಹೇಳಿ ಬದಲು ಮಾಡೋಕ್ಕಾಗೋದಿಲ್ಲ ನಾವು ಯಾ ಎಲ್ಲರಿಗೂ ಅಷ್ಟೇ ಹಾಗಾಗಿ ಧರ್ಮನಿರಪೇಕ್ಷವಾದಂಥ ಜಾತಿ ನಿರಪೇಕ್ಷವಾದಂಥ ರಂಗಭೂಮಿ ಮಾಡ್ತೀನಿ ಅಂತಾನೆ ನಾನು ಅಂದರೆ ಅದಕ್ಕೆ ನೀನು ನಿನ್ನ ಒಳಗೆ ಗಟ್ಟಿಯಾಗಬೇಕಾಗ್ತದೆ ಎರಡೂ ಕಡೆಯವ್ರನ್ನೂ ಪ್ರೀತಿ ಮಾಡ್ತಾ ಒಲಿಸಿಕೊಂಡು ಸಮಾಧಾನಗೊಳಿಸ್ತಾ ಅವ್ರೊಳಗೆ ಎಚ್ಚರ ಮೂಡಿಸ್ತಾ ಮನಸ್ಸು ಬದಲಾಗಬೇಕು ಕನ್ನಡ ನಾಡು ತನಗೆ ತಾನೇ ಬದಲಾಗ್ತದೆ ಮನಸ್ಸು ಬದಲಾಗಬೇಕು ಕನ್ನಡ ನಾಡಿನ ಅನೇಕ ಜಾತಿಯಂಥ ಪದ್ಧತಿಗಳು ದೂರ ಆಗ್ತವೆ ಭಾರತಕ್ಕೆ ಮೊದಲಾಗಬೇಕಾದ ಕೆಲಸ ಮನ ಪರಿವರ್ತನೆ ಮಾಡಬೇಕಾದಂಥ ಕೆಲಸಗಳು ಈ ಕೆಲಸವನ್ನು ಕೆಲಸವನ್ನು ರಂಗಭೂಮಿ ಮೂಲಕ ಮಾಡೋಕ್ಕೆ ಅದನ್ನೊಂದು ಪ್ರತಿಭಟನೆಯ ಅಸ್ತ್ರ ಅಂತ ನಾವು ಕರಿತೀವಿ ಅಂದರೆ ಆ ಥರದ್ದು ಪ್ರತಿಭಟನೆಗಳು ಒಳಗೆ ನನ್ನೊಳಗೆ ನಿವಂಥ ಅನೇಕ ದೌರ್ಬಲ್ಯಗಳನ್ನ ಮೆಟ್ಟಿ ನಿಲ್ಲಬೇಕಾಗಿದೆ ನಾನು ಅದಕ್ಕಾಗಿ ನಾನು ಮಾಡುವ ನಾಟಕಗಳು ಅದಕ್ಕಾಗಿ ನಾನು ಯೋಚನೆ ಮಾಡೋ ರೀತಿ ಅದಕ್ಕಾಗಿ ನಾನು ಭಾಷಣ ಮಾಡೋ ರೀತಿ ಎಲ್ಲವನ್ನು ಕೂಡ ಬದಲು ಮಾಡಿಕೊಳ್ಬೇಕಾದ ರೀತಿ ಇವತ್ತು ಅನಿವಾರ್ಯ ಆಗಿದೆ ಅಂತ ಆ ಕೆಲಸವನ್ನು ಮಾಡ್ತಾ ಹೋದೆ ಅದು ಕಾಲೇಜ್ನಲ್ಲಿದ್ದಾಗಲೇ ನಿಧಾನವಾಗಿ ಆ ಥರದೊಂದು ಪರಿವರ್ತನೆ ಸಿಕ್ತು ಯಾರೋ ಹೇಳಿದ್ರು ನಿನ್ನಾಸಮ್ಮಂಥ ಒಂದು ಶಾಲೆ ಇದೆ ಸೇರಕು ಅಂತ ಸೆಲೆಕ್ಟ್ ಆದರೆ ತುಂಬ ಜನ ಇದ್ದರು ನಾನು ಇಂಟರ್ವ್ಯೂಲ್ ಸೆಲೆಕ್ಟ್ ಆದೆ ಇಡೀ ಮಂಡ್ಯ ಜಿಲ್ಲೆಯಿಂದ ಮೂವತ್ತೊಂದು ವರ್ಷಗಳ ಮೂವತ್ತೆರಡು ವರ್ಷಗಳ ಕೆಳಗೆ ನಿನಾಸಮ್ಗೆ ಸೆಲೆಕ್ಟ್ ಆದಂಥ ಮೊದಲ ವಿದ್ಯಾರ್ಥಿ ನಾನು ಆವಾಗ ಅವಾಗ ನಮಗೆ ಚಿದಂಬರಾವ್ ಜಂಬೆ ಪ್ರಿನ್ಸಿಪಾಲ್ ಆಗಿದ್ದರು ಕೆ ವಿ ಸುಬಣ್ಣಂಥವರು ನಾವು ಪಾಠ ಇದ್ದರು ಭಾಳ ಅಕ್ಷರ ಪಾಠ ಮಾಡ್ತಾಯಿದ್ರು ಟಿ ಪಿ ಅಶೋಕ್ ಪಾಠ ಮಾಡ್ತಾಯಿದ್ರು ಅವ್ರು ಹೆಂಡತಿ ಪೂರ್ಣಿಮಾ ಅಂತ ಪಾಠ ಮಾಡ್ತಾಯಿದ್ರು ಮಹಾಬಲೇಶ್ವರ ಭಟ್ಟೆ ಅಂತ ಪಾಠ ಮಾಡ್ತಾಯಿದ್ರು ಬಹಳ ದೊಡ್ಡ ದೊಡ್ಡ ಜನರ ಹತ್ರ ಕಲಿತಂಥ ಶಕ್ತಿ ನಮಗೆ ಎಷ್ಟು ಪ್ರೀತಿ ಅಂತಂದರೆ ತುಂಬ ಚೆನ್ನಾಗಿ ಎಲ್ಲವನ್ನು ಕೂಡ ಒಂದು ಲೈಟಿನ ಬಗ್ಗೆ ಒಂದು ನನಗೆ ಗೊತ್ತಿರೋಂಗೆ ಯಾಕೆ ಈ ರಂಗಭೂಮಿ ಅನ್ನೋದನ್ನು ಪ್ರತಿಯೊಬ್ಬರು ಅತ್ಯಂತ ಸಂಕೀರ್ಣ ಕಲೆಯಾಗಿರೋದರಿಂದ ಯಾಕೆ ಕಲಿಬೇಕು ಅಂತ ಹೇಳ್ತೀನಿ ಅಂದರೆ ಒಂದು ಮಗು ರಂಗಭೂಮಿಗೆ ಎಂಟ್ರಾದರೆ ಎಷ್ಟು ದೂರದಿಂದ ಇಷ್ಟು ದೂರವರೆಗೂ ನಡಿಬೇಕು ಅನ್ನೋದು ನನ್ನ ಶಿಕ್ಷಣದಲ್ಲ ಹೇಳ್ಕೊಡ್ತೀವಿ ನಾವು ಅಂದರೆ ಅವನಿಗೆ ಅಟ್ ಸ್ಪೇಸ್ ಗೊತ್ತಾಗುತ್ತೆ ಅವ್ನಿಗೆ ಅವ್ನು ಗೊತ್ತಿ ಜೋಗ್ರಫಿ ನೀನು ಯಾವ ತರದ ಮಣ್ಣಿನ ಮೇಲೆ ನಿಂತ್ಕೋಬೇಕು ಅವ್ನಿಗೆ ಜೋಗ್ರಫಿ ಗೊತ್ತಾಗುತ್ತೆ ಮೇಲೆ ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ ಬಣ್ಣ ಬಳ್ಕೋಬೇಕಾದ್ರೆ ಯಾವ ತರದ ಕೆಮಿಕಲ್ ಬಳಸಿ ಅವನಿಗೆ ಕೆಮಿಸ್ಟ್ರಿ ಗೊತ್ತಾಗುತ್ತೆ ಮತ್ತು ಲೈಟ್ ಬಣ್ಣ ಬಣ್ಣ ಬೇರೆ ಬೇರೆ ರೀತಿಗಳು ಗೊತ್ತಾಗೋದ್ರಿಂದ ಲೈಟಿಂಗ್ ಅಂದರೆ ಏನೊಂದು ಗೊತ್ತಾಗುತ್ತೆ ಆಮೇಲೆ ಅವನು ನಾಟಕ ರಾಮಾಯಣ ಮಾಡ್ತಾನೆ ರಾಮಾಯಣದ ಬಗ್ಗೆ ಪುರಾಣ ಗೊತ್ತಿರಬೇಕು ಅವ್ನಿಗೆ ಅವನು ಗಾಂಧಿ ಬಗ್ಗೆ ಮಾಡ್ತಾನೆ ಅವನು ಅಂಬೇಡ್ಕರ್ ಬಗ್ಗೆ ಮಾಡ್ತಾನೆ ಅಂತ ಅವನಿಗೆ ಇತಿಹಾಸ ಗೊತ್ತಿರಬೇಕು ಅವನಿಗೆ ಇತಿಹಾಸ ಪುರಾಣ ಮತ್ತು ಕೆಮಿಸ್ಟ್ರಿ ಮತ್ತು ಬಾಟ್ನಿ ಜುಬಾಲ್ ಮನುಷ್ಯನ ಬಾಡಿ ಅನಾಟಮಿ ಬೇರೆ ಬೇರೆ ಪಾತ್ರೆಗಳು ಜೀವನದಲ್ಲಿ ಹೆಂಗೆ ಓಡಾಡ್ತವೆ ಅವನ್ನೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾ ತನ್ನೊಳಗೆ ಅದನ್ನು ಪರಕಾಯ ಪರಕಾಯ ಪ್ರವೇಶ ಮಾಡೋಕ್ಕೆ ಇಳಿಸ್ಕೊಳಕ್ಕೆ ಬೇಕಾದಂಥ ಮನೋವೈಜ್ಞಾನಿಕವಾದಂತಹ ಸಿದ್ಧತೆಗಳಿದೆ ನಟನೆಗೆ ಅದು ತುಂಬ ಮುಖ್ಯ ಆಗುತ್ತೆ ಅದನ್ನು ರಂಗಭೂಮಿ ಕಲಿಸ್ಕೊಡುತ್ತೆ ಅದಕ್ಕಾಗಿ ರಂಗಭೂಮಿ ಎಲ್ಲವನ್ನೂ ಒಂಡ್ ಒಳಗೊಂಡಂಥ ಒಂದು ಸಮಷ್ಟಿ ಪ್ರಜ್ಞೆ ಇರುವಂತಹ ಶ್ರೇಷ್ಠವಾದಂಥ ಭಾಷೆ ಅಂತೀನಿ ಅದು ಬರೀ ಎಂಟರ್ಟೈನ್ಮೆಂಟ್ ಮೀಡಿಯಾಲ ಎಲ್ಲರೂ ಅಂದ್ಕೊಂಡಿರೋ ಅದೊಂದು ಭಾಷೆ ಲ್ಯಾಂಗ್ವೇಜ್ ಅದನ್ನ ನೀವು ಎಷ್ಟು ಚೆನ್ನಾಗಿ ಬಳಸ್ತೀರಿ ಅಂದ್ರ ಮೇಲೆ ಹೋಗುತ್ತೆ ಆಮೇಲೆ ಸಂಪೂರ್ಣ ಇದನ್ನು ಎಲ್ಲವನ್ನು ನಿಧಾನವಾಗಿ 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 ನನಗೆ ಕಾಲೇಜ್ನಲ್ಲಿ ಹೈಸ್ಕೂಲಲ್ಲಿ ನನಗೆ ಅರಳದ್ಕೋತಾ ಹೋಯ್ತು ಮನಸ್ಸು ನಿನಾಸ ರಂಗ ನಿನಾಸಂನಲ್ಲಿದ್ದೆ ರಂಗ ನೀನಾಸಮ್ನಲ್ಲಿ ಹೋಗಿ ಅನೇಕ ನಿನಾಸಂ ತಿರುಗಾಟದ ಮೊಟ್ಟ ಮೊದಲ ವಿದ್ಯಾರ್ಥಿ ನಾನು ಎಂಬತ್ಮೂರು ಎಂಬತ್ನಾಲ್ಕು ಅಂತ ಎಂಬತ್ತೈದರಲ್ಲಿ ಶುರು ಆಯಿತು ಎಂಬತ್ತ್ಮೂರ ಎಂಬತ್ನಾಲ್ಕು ಸ್ಟೂಡೆಂಟ್ ನಾನು ಎಂಬತ್ತೈದರಲ್ಲಿ ಶುರು ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಬೇರೆ 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 ಅನೇಕ ರಂಗಭೂಮಿಯ ಮಜಲುಗಳನ್ನ ನೋಡ್ತಾ ಬಂದೆ ಆ ಮಜಲುಗಳ ಬೆಳವಣಿಗೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ನನಗೆ ಹೆಚ್ಚು ಸಹಾಯ ಮಾಡ್ತಾ ಹೋಯ್ತು ನನ್ನ ವಿಕಸನ ನಾನು ಇಷ್ಟೆಲ್ಲ ಟಿ ವಿ ಸಿನಿಮಾ ಎಲ್ಲ ಮಾಡಿ ಪಾಪ್ಯುಲರ್ ಆದ ಯಾಕೆ ಮಕ್ಕಳ ನಾಟಕ ಮಾಡ್ತೀನಿ ಅಂತಾರೆ ನಾನು ಮಕ್ಕಳೊಂದಿಗೆ ಮಕ್ಕಳಾಗದಿದ್ದರೆ ನನ್ನ ಬಾಲ್ಯಕ್ಕೆ ಹೋಗೋಕ್ಕಾಗೋದಿಲ್ಲ ನನ್ನ ಬಾಲ್ಯಕ್ಕೆ ಹೋಗ್ತೀನಿ ಅಂತಂದರೆ ನಾನು ಮತ್ತಷ್ಟು ರೀಚಾರ್ಜ್ ಮಾಡ್ಕೋತಾ ಇನ್ನ ದೇಹವನ್ನು ಅಂತ ಆಮೇಲೆ ಜಗತ್ತನ್ನು ಸರಳವಾಗಿ ನೋಡೋದಕ್ಕೆ ಈ ಒಂದು ದೊಡ್ಡ ಮಾಧ್ಯಮ ಅಂತಿದ್ರೆ ಸಗಳುವಾಗ ಬದುಕೋದಕ್ಕೆ ದೊಡ್ಡ ಮಾಧ್ಯಮ ಅಂತಿದ್ರೆ ಚಕ್ಳು ಮಕ್ಕಳು ಹಾಕೊಂಡು ನೆನ್ಮೇಲೆ ಕೂತ್ಕೊಂಡು ನಾಟಕ ಆಟ ಪಾಠ ಪ್ರೀತಿ ಓಟ ಊಟ ಆ ಎಲ್ಲವನ್ನು ಮಾಡೋದಕ್ಕೆ ಸಾಧ್ಯ ಇದೆ ಅಂದರೆ ರಂಗಭೂಮಿಯಿಂದ ಮಾಡ್ಬೋದು ಅದಕ್ಕಾಗಿ ಒಬ್ಬ ಮನುಷ್ಯ ಮನುಷ್ಯನಾಗಿ ನೋಡೋದು ರಂಗಭೂಮಿ ಅದನ್ನು ಆ ಎಲ್ಲ ಮಜಲುಗಳನ್ನು ನನಗೆ ಆ ಕಾಲೇಜಿನಲ್ಲಿ ಮತ್ತು ಈ ಶಿಬಿರದಲ್ಲಿ ನನಗೆ ಅಶೋಕ್ ಭಾರತೀನಲ್ಲಿ ಕಲ್ತಿದ್ದು ನೀನಾಸಮ್ ಇವೆಲ್ಲ ಹೇಳ್ಕೊಡ್ತಾ ಹೋಯ್ತು ಈ ಥರ ರಂಗಭೂಮಿ ಸಾಕ್ತಾ ಬಂತು ನೀನಾಸಮ್ ಹೋದೆ ಅಲ್ಲಿ ಕೆಲಸ ಮಾಡಿದೆ ರಂಗಾಯಣದಲ್ಲಿ ಹೋದೆ ಅಲ್ಲಿ ಕಾರಂತರ ಜೊತೆ ಬಿ ವಿ ಜೊತೆ ಕೆಲಸ ಮಾಡೋದಿದೆಯಲ್ಲ ಅದು ಈ ಪ್ರಪಂಚದ ಅತ್ಯಂತ ಶ್ರೇಷ್ಠ ಶಿಕ್ಷಣ ಕ್ರಮ ಮತ್ತು ಅಧ್ಯಾಯ ಅಂತೇನೆ ಅವರು ನಟನನ್ನು ರೂಪಿಸುವ ಬಗೆಯ ಈ ಪ್ರಪಂಚದಲ್ಲಿ ಬೇರೆ ಯಾರು ಹಾಗೆ ರೂಪಿಸಲ್ಲ ಹಾಗೆ ರೂಪಿಸ್ತಾರೆ ಅವ್ರು ಹೇಳ್ತಾರೆ ನೀವು ದಯವಿಟ್ಟು ಒಂದು ವಾರ ಹೆರಿಗೆ ಇರಬೇಕು ಹೆರಿಗೆ ನೋವು ಅರ್ಥ ಮಾಡ್ಕೋಬೇಕು ಗಂಡಾದ್ರೂ ಅದು ಹೆಂಗೆ ಕಷ್ಟಪಡ್ತಾಳೆ ನೋಡ್ಕೋಬೇಕು ನಮಗೆ ಯಾವುದೋ ವರ್ಜಿ ಅಲ್ಲ ನೀವು ಒಂದು ವೇಷ್ಯ ಮನೆಗೆ ಹೋದ್ರೆ ಅವಳು ಹೆಂಗೆ ಬಿಹೇವ್ ಮಾಡ್ತಾಳೆ ಅದು ನೋಡಬೇಕು ಅಭ್ಯಾಸ ಮಾಡಬೇಕು ನೀವು ವಿಧಾನಸೌಧಕ್ಕೆ ಹೋಗ್ಬೇಕು ಮಿನಿಸ್ಟ್ರ್ ಹೆಂಗೆ ಕೂತ್ಕೋತಾನೆ ಅವನ ಬಾಡಿ ಲ್ಯಾಂಗ್ವೇಜ್ ಏನು ನೇಚರ್ ಏನು ಹಳ್ಳಿಯ ಸಂತೆ ಜಾತ್ರೆ ಹೆಣ ಕೊಯ್ಯೋ ಮನೆ ಎಲ್ಲವನ್ನು ಪ್ರಪಂಚದಲ್ಲಿರೋ ಅಷ್ಟು ಕ್ಷೇತ್ರಗಳನ್ನ ವಾರ ಗಣ್ಣಿನ ನೋಡದೆ ನೇರ ಗಣ್ಣಿನಿಂದ ನೋಡ್ತಾ ತನ್ನೊಳಗೆ ಇಳಿಸ್ಕೊಂಡು ತಾನು ಮತ್ತೆ ಪುನರ್ ನಿರ್ಮಿಸುವಾಗ ರೀಕ್ರಿಯೇಟ್ ಮಾಡುವಾಗ ವಾರೆಗಣ್ಣಿನ ನೋಟಗಳನ್ನು ಅಲ್ಲಲ್ಲಿ ತುಳುಕಿಸಿಕೊಳ್ಳುವುದು ಹೆಚ್ಚು ಮುಖ್ಯ ಅಂತಾರೆ ಒಂದು ಕಠೋರವಾದ ತಪಸ್ಸು ರಂಗಭೂಮಿ ನಟನೆ ಅನ್ನೋದು ಅಂತಾರೆ ಇವೆಲ್ಲವನ್ನೂ ನಾನು ನಿರಾಸನಲ್ಲಿದ್ದಾಗ ಶಿವರಾಮ್ ಕರಂತರ ಪಾಠ ಮಾಡಿದ್ದು ಒಂದು ದೇವಿ ದೇಹಿ ಇಂಥ ಒಂದು ನಾಟಕ ಮಾಡಿಸಿದ್ರು ಇದನ್ನೆಲ್ಲ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಹೋದಲ್ಲ ಈ ಅಭ್ಯಾಸ ನನ್ನನ್ನು ಬದಲು ಮಾಡೋದಕ್ಕೆ ಶುರು ಮಾಡ್ತು ಒಂದು ಲಂಕೇಶ್ ಪತ್ರಿಕೆ ನಾನು ಓದ್ತಾ ಇದ್ದಾಗ ನಾನು ಮನೆ ಮನೆಗೆ ಪೇಪರ್ ಹಾಕ್ಬೇಕಾದ್ರೆ ಬದಲಾಗೋಕೆ ಶುರು ಆದೆ ಆಮೇಲಿಂದ ದೊಡ್ಡದೊಂದು ಅಧ್ಯಾತ್ಮ ಈ ದೇಶದ ಭಾರತೀಯ ಅತ್ಯಂತ ಸನಾತನವಾದ ಪುರಾ ಪರಂಪರೆಯಿಂದ ಹಬ್ಬ ಹರಿದಿಗಳನ್ನ ನೋಡ್ತಾ ಬಂದವನು ನಿಧಾನವಾಗಿ ಇವುಗಳು ನಮ್ಮ ದೇಶಕ್ಕೆ ಎಷ್ಟು ಬೇಕು ಎಷ್ಟು ಬೇಡ ಒಬ್ಬ ಕಲಾವಿದವನು ಎಷ್ಟು ತಗೋಬೇಕು ಎಷ್ಟು ತಗೋಬಾರ್ದು ಮತ್ತು ಈ ದೇಶದ ಪಕ್ಕದ ನೆರೆಮನೆ ನೆರೆಮನೆಯಾತನೂ ಇನ್ನಂತೆಯೇ ಪ್ರೀತಿಸೋದಕ್ಕೆ ಬೇಕಾದ ಶಕ್ತಿಯನ್ನು ರಂಗಭೂಮಿ ಕಲಿಸ್ಕೊಡಬಹುದಾ ಅಂತ ಧ್ಯೆ ಇವತ್ ಗನ್ಸುತ್ತೆ ರಂಗಭೂಮಿ ಅದನ್ನು ಕಲಿಸ್ಕೊಡುತ್ತೆ ರಂಗಭೂಮಿ ಮತ್ತೊಬ್ಬರ ಜೊತೆ ಹೊಂದಿಕೊಳ್ಳುವುದನ್ನು ಸಂಘಟನಾತ್ಮಕ ಮನೋಭಾವವನ್ನು ಸಶಕ್ತವಾಗಿ ಹೇಳ್ಕೊಡುವಂಥ ಪ್ರಬಲವಾದ ಮಾಧ್ಯಮ ಅಂತ ವಾದಿಸ್ತೀನಿ ಎಸ್ ಸರ್ ಒಂದು ಬ್ರೇಕ್ ತೆಗೆದುಕೊಂಡು ಮತ್ತಷ್ಟು ಎಸ್ ಎಸ್ ವೀಕ್ಷಕರೇ ವಿಶೇಷವಾದಂಥ ವಿಚಾರ ಮನದಾಳದ ಮಾತುಗಳು ಮಂಡ್ಯ ರಮೇಶ್ ಅವರು ಕಲಾವಿದರಾಗಿ ನಾವು ನೋಡಿರ್ತೇವೆ ಅವರ ಒಳಗಿರ್ತಕ್ಕಂಥ ಸಾಕಷ್ಟು ಚಿಂತನೆಗಳು ಅವರ ಒಳಗಿರ್ತಕ್ಕಂಥ ವೇದನೆಗಳು ಜೊತೆಗೆ ಇವೆಲ್ಲವುಗಳನ್ನು ಸರಿದೂಗಿಸಿಕೊಂಡು ಬದುಕಿನ ಬಂಡಿಯನ್ನು ಓಡಿಸ್ತಕ್ಕಂಥ ಅವರ ಒಂದು ಬದುಕಿನ ಚಾತುರ್ಯತೆ ಇದೆಲ್ಲವೂ ಕೂಡ ಅತಿ ಮುಖ್ಯವಾಗಿ ಹಂಚಿಕೊಳ್ತಕ್ಕಂಥ ವಿಶೇಷವಾದಂಥ ವಿಷಯವು ಸರಿ ಇಂಥ ವಿಷಯವನ್ನು ಇನ್ನಷ್ಟು ಚರ್ಚೆ ಮಾಡೋಣ ಒಂದು ಪುಟ್ಟ ಬ್ರೇಕ್ ಆದಮೇಲೆ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮ ವಿ ಐ ಪಿ ಲಾಂಚ್ನಲ್ಲಿ ಸ್ವಾಗತ ಇವತ್ತು ಒಟ್ಟಿಗೆ ವಿಶೇಷವಾಗಿ ನೀವು ಚಿತ್ರರಂಗದ ಗಣ್ಯರು ಅಥವಾ ತಾರೆ ಅಂತ ಕರಿಬೋದು ಅಥವಾ ರಂಗಭೂಮಿಯ ನಿರ್ದೇಶಕರು ಅಂತ ಕರಿಬೋದು ಅಥವಾ ಸೆಟ್ಟು ಲೈಟು ತಂತ್ರಜ್ಞಾನಿಗಳು ಅಂತ ಕರಿಬೋದು ಹೀಗೆ ಬಹುಮುಖ ಪ್ರತಿಭೆಯ ಒಂದು ವಿಶೇಷವಾದಂಥ ಪ್ರತಿಭಾವಂತರಾದಂಥ ಕಲಾವಿದರ ಒಟ್ಟಿಗೆ ಏನು ಮಂಡ್ಯ ರಮೇಶ್ ಅವರಿದ್ದಾರೆ ಅವರ ಸಾಕಷ್ಟು ವಿಚಾರಧಾರೆಗಳನ್ನು ನಾವು ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬನ್ನಿ ಮತ್ತಷ್ಟು ಅವರ ಒಟ್ಟಿಗೆ ಅವರ ಇನ್ನಷ್ಟು ಚಿಂತನಾ ಲಹರಿಯನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಸರ್ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ ಎಸ್ ಸರ್ ತಮ್ಮ ಒಳಗಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನು ಗಮನಿಸುವಾಗ ನಿಮ್ಮದೇ ಆದಂಥ ಒಂದು ವಿಸನ್ ಇದೆ ನಿಮ್ಮದೇ ಆದಂಥ ಒಂದು ಬದುಕಿನ ಒಂದು ಕನಸಿದೆ ಈ ಕನಸಿನ ಜೊತೆಗೆ ಜನರ ಒಟ್ಟಿಗೆ ಸಮಾಜದ ಒಟ್ಟಿಗೆ ಬದುಕ್ತಕ್ಕಂಥ ವಿಶೇಷವಾದಂಥ ಬಾಂಧವ್ಯ ಬೆಸತಕ್ಕಂಥ ಒಂದು ಬೇರೆ ರೀತಿಯಾದಂಥ ಒಂದು ಚಕ್ಕಡಿಯನ್ನು ನೀವು ಕಟ್ಕೊಂಡಿದ್ದೀರಿ ನೀವೇ ನಿರ್ಮಾಣ ಮಾಡಿಕೊಂಡಿದ್ರಿ ಇದರ ಮಧ್ಯಕ್ಕೆ ಕುಟುಂಬದ ಸಹಕಾರ ಜೊತೆಗೆ ಇದರ ಎಲ್ಲ ಒಂದು ಗಂಭೀರವಾದಂಥ ವಿಚಾರಗಳನ್ನ ಇಟ್ಕೊಂಡು ನೀವು ಥಿಯೇಟರ್ನ ಮಾಡ್ತಾ ಮಾಡ್ತಾ ದಿಢೀರಂತೆ ಸಿನಿಮಾ ರಂಗಕ್ಕೆ ಬರ್ತೀರಿ ಇದೆಲ್ಲ ಹೇಗೆ ಇಲ್ಲ ಯಾವ ಅಪ್ಪ ಅಮ್ಮನೂ ಸಿನಿಮಾಕ್ಕೆ ಹೋಗ್ತೀನಿ ಬಣ್ಣ ಹತ್ತೀನಿ ಆರ್ಟಿಸ್ಟ್ ಆಗ್ತೀನಿ ರೀ ಈ ದೇಶದಲ್ಲಿ ಒಪ್ಪಲ್ಲ ಈ ದೇಶದ ಮನಸ್ಥಿತಿ ಒಟ್ಟು ಪೇರೆಂಟ್ಸ್ ಹೇಗಿದೆ ಅಂದರೆ ಅವನು ನಮ್ಮ ಮಗ ಅಥವಾ ಮಗಳು ಡಾಕ್ಟರ್ ಆಗಿಬಿಡ್ಬೇಕು ತುಂಬ ದುಡ್ಡು ಸಂಪಾದನೆ ಮಾಡ್ಬೋದು ಅಥವಾ ಇಂಜಿನಿಯರ್ ಆಗ್ಬಿಡ್ಬೋದು ತುಂಬ ದುಡ್ಡು ಸಂಪಾದನೆ ಮಾಡ್ತಾ ಲಾಯರ್ ಆಗ್ಬಿಡ್ಬೋದು ಬಟ್ ಸಿನಿಮಾ ನಟನೆ ಅದು ತುಂಬ ದುಡ್ಡು ಮಾಡ್ಬಿಡಬೇಕು ಚೆನ್ನಾಗಿ ನಾವು ಸುಖವಾಗಿ ಐದು ಬಂಗಲೆ ಎಂಟು ಸೈಟು ನಲವತ್ತು ಕಾರು ಇಟ್ಕೊಂಡು ಆರಾಮಾಗಿ ಓಡ್ತಾ ಇರಬೇಕು ಅವ್ನು ಬೇಕಾದ್ರೆ ಫಾರಿನ್ಗೆ ಹೋಗಿ ಓದಲಿ ಅಲ್ಲೇ ಸೆಟ್ಲಾಗಲಿ ಅಲ್ಲಿ ಹುಡುಗಿನೇ ಮದುವೆ ಆಗಲಿ ನಾವಿಲ್ಲಿ ಬೇಕಾದ್ರೆ ವೃದ್ಧಾಶ್ರಮದಲ್ಲಿ ಅವ್ನು ಬರದೇ ಇದ್ರೂ ಪರವಾಗಿಲ್ಲ ನಾವು ಆರಾಮಾಗಿ ಹಿಂಗೆ ಕಾಲ ತಳ್ಳಿಬಿಡ್ತೀವಿ ಅಂತಲೇ ಬಯಸ್ತಾ ಇರ್ತಾರೆ ಈ ವಿಪರ್ಯಾಸ ಈಗಲೂ ಇದೆ ಇದು ದುಡ್ಡು ಈಗಲೂ ತುಂಬ ಜನಕ್ಕೆ ಅದೇ ಇರೋದು ಅವನು ನನ್ನ ದೇಶಕ್ಕೆ ನನ್ನ ನಾಡಿಗೆ ಅವನು ಯಾವ ರೀತಿ ಒಂದು ಕೊಡುಗೆಯನ್ನು ಕೊಡಬಹುದು ಅಂತ ಯೋಚನೆ ಮಾಡೋ ಇಷ್ಟ ಇದೆ ಏನು ಅಂದರೆ ಡಾಕ್ಟ್ರ್ ಏನು ಬಯಸ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಸ್ವಾಮಿ ವಿವೇಕಾನಂದ ಬೇಕಪ್ಪ ಪರಮಹಂಸರು ಬೇಕಪ್ಪ ಈ ದೇಶಕ್ಕೆ ಬೇಕೋರು ಆದರೆ ನಮ್ಮಲ್ಲಿ ಹುಟ್ಟೋದು ಬೇಡಪ್ಪ ಯಾಕೆಂದ್ರೆ ಅವರು ಸನ್ಯಾಸಿಗಳು ಅವರಿಬ್ಬರು ನಮ್ಮನ್ನೇ ಹುಟ್ಟೋದು ಬೇಡ ಪಕ್ಕದಲ್ಲಿ ಬೇಕಾದ್ರೆ ಉಟ್ಕೊಳ್ಳಿ ಏನೋ ಜನ ನಾವು ಹಂಗಿದೆ ಅಂದರೆ ಇದ್ರ ಹಿಂದಿನ ಧ್ವನಿಯನ್ನು ನೀವು ಅರ್ಥ ಮಾಡ್ಕೊತೀನಿ ಆದರೆ ಅದನ್ನು ತಪ್ಪಿಸಬೇಕು ಅಂತಂದರೆ ಏನಾರು ಇದ್ದರೆ ನನ್ನ ಪುಟ್ಟವಾದ ಏನು ಅಂತಂದರೆ ಅವನು ನೈಂಟಿ ನೈನ್ ಪರ್ಸೆಂಟ್ ತೊಗೊಳ್ಳಿ ಇದಾರೆ ಈಗಂತೂ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿ ಓದಲಿ ಎಲ್ಲ ಮಾಡಲಿ ಆದರೆ ಚೆನ್ನಾಗಿ ಎಲ್ಲ ಫಾರಿನಲ್ಲಿ ಇದ್ದನ್ನು ವಾಪಸ್ ಒಂದು ಹತ್ತು ವರ್ಷಗಳ ನಂತರ ಅಲ್ಲಿಯ ವಿಶೇಷವಾದಂಥ ತಂತ್ರಜ್ಞಾನವನ್ನು ಚೆನ್ನಾಗಿ ಬಳಸಿ ನಮ್ಮೂರ ಗದ್ದೆಗಳನ್ನು ನಮ್ಮೂರ ಟ್ರ್ಯಾಕ್ಟರ್ಗಳನ್ನು ನಮ್ಮೂರ ರೋಡ್ಗಳನ್ನು ನಮ್ಮೂರ ಹೆಂಡ ಇಳಿಸೋ ಬನಿ ಇನ್ನ ಆಮೇಲೆ ಇಲ್ಲಿಯ ಪ್ರತಿಯೊಂದು ನಮ್ಮ ಇದು ಇಷ್ಟೊಂದು ಮಾನವ ಸಂಪನ್ಮೂಲ ಇಷ್ಟೊಂದು ದೊಡ್ಡ ಶಕ್ತಿ ಇರುವಂಥ ನಮ್ಮ ದೇಶಕ್ಕೆ ಉಪಯೋಗ ಆಗುವಂಥ ಕೆಲಸಗಳನ್ನು ಹೇಗೆ ನಾವು ರೂಪಿಸ್ಬೋದು ಅನ್ನೋದನ್ನ ಏನಾದ್ರು ಪ್ರಯತ್ನ ಮಾಡೋಕೆ ಶುರು ಮಾಡಿದ್ರೆ ನನಗೆ ಅಂಥ ಪೇರೆಂಟ್ಸ್ಗಳ ಬಗ್ಗೆ ಹೆಚ್ಚು ಗೌರವ ಬರುತ್ತೆ ಅದನ್ನು ತುಂಬ ಪ್ರೀತಿ ಕೂಡ ಮಾಡ್ತೀನಿ ಆಮೇಲೆ ಮಾತು ಬರೀ ಫಾರಿನ್ ಬಗ್ಗೆ ಮಾತು ನಾನು ಹತ್ತಾರು ದೇಶಗಳಿಗೆ ನಾಟಕಗಳಿಗೋಸ್ಕರ ಹೋಗಿದ್ದೀನಿ ಜರ್ಮನಿ ಹೋಗಿದ್ದೀನಿ ಆಸ್ಟ್ರೇಲಿಯಾ ಹೋಗಿದ್ದೀನಿ ಅಮೆರಿಕ ಹೋಗಿದ್ದೀನಿ ದುಬೈ ಹೋಗಿದ್ದೀನಿ ನೆಕ್ಸ್ಟ್ ಇನ್ನೇನು ಆಸ್ಟ್ರೇಲಿಯಾಗೋ ಮತ್ತೊಂದು ವಾಷಿಂಗ್ಟನ್ಗೂ ಮತ್ತೆ ಹೋಗೋದಿದೆ ಅಲ್ಲೆಲ್ಲ ಹೋಗಿ ನಾಟಕಗಳು ಡೈರೆಕ್ಟ್ ಕೂಡ ಮಾಡಿದ್ದೀನಿ ಎಷ್ಟು ಜನಕ್ಕೆ ಸೌಕರ್ಯ ಸಿಕ್ಕಿದೆ ನಾನು ಇಂಗ್ಲೀಷ್ ಜನ ಬರಲ್ಲ ನನಗೆ ನನಗೆ ಇವತ್ತು ಇಂಗ್ಲೀಷ್ ಭಾಳ ಒಳ್ಳೆ ಇಂಗ್ಲೀಷ್ ಏನು ಬರಲ್ಲ ನನಗೆ ನನಗೆ ನಾನು ನೂರ ಬಾಲ್ಯದ ನನಗೆ ರಾಮಣ್ಣ ರಾಮಣ್ಣವರು ಕನ್ನಡ ನನಗೆ ವೈದೇಹಿಯವ್ರ ಕನ್ನಡ ನನಗೆ ಸ್ವಾಮಿಂಗರ ಪ್ರಬಂಧಗಳು ನನಗೆ ಮಾಸ್ತಿ ವೆಂಕಟೇಶ್ ಹಂಗಾರ ಕಥೆಗಳು ಮತ್ತು ನನಗೆ ಕುವೆಂಪು ಅವರ ಕಾವ್ಯ ಕುವೆಂಪು ಅವರ ಮಲೆನಾಡಿನ ವರ್ಣನೆ ಇವೆಲ್ಲ ಇಷ್ಟ ಆಗುವಷ್ಟು ಮತ್ತೊಂದ್ ಇಷ್ಟ ಆಗುತ್ತೆ ಅಂತಲ್ಲ ನನಗೆ ಅದು ಕರ್ಗೋಗ್ಬಿಡೋಂಗಾಗುತ್ತೆ ಬೈರಪ್ಪನವ್ರನ್ನ ಓದಕ್ ಮುಂಚೆನೂ ನಾನು ಬೈರಪ್ನ ಓದ್ಕೊಂಡೇ ಬೈಬೇಕು ಅಂತೀನಿ ಅರ್ಥ ಮಾಡ್ಕೋಬೇಕು ಅಂತೀನಿ ಬೈರಪ್ಪನವ್ರಷ್ಟು ಚೆನ್ನಾಗಿ ಅಧಿಕೃತವಾಗಿ ಸ್ಟಡಿ ಮಾಡ್ತಾ ಯಾವುದೇ ಒಂದು ವಸ್ತು ವಿಷಯನ ಸ್ಟಡಿ ಮಾಡ್ತಾ ಅಧ್ಯಯನ ಪೂರ್ಣವಾಗಿ ಬರೆಯೋರ್ನ ಬಹಳ ಕಮ್ಮಿ ಜನ ನೋಡ್ತೀನಿ ಅಂತಲ್ಲಿ ನೀವು ಬೈಯಕ್ಕೆ ಅಧಿಕಾರವೇ ಇಲ್ಲ ಅವ್ರಿಗೆ ನನಗೆ ಎಡ ಬಲಕ್ಕಿಂತ ಮುಖ್ಯವಾಗಿ ಮನುಷ್ಯನಾಗ್ ಬದುಕೋರ್ನ ಇಷ್ಟ ಆಗ ಆಗ್ತದೆ ಆ ಥರದ ಕೆಲಸಗಳೇ ಹಂಗೆ ಮಕ್ಕಳುಗಳಿಗೆ ಸಾಹಿತ್ಯದ ನೆಲೆಯಿಂದ ಜಾನಪದದ ನೆಲೆಯಿಂದ ಮತ್ತು ಈ ಥರದ ಕೆಲಸ ಎಲ್ಲ ಮಾಡ್ತಾ ಇರ್ತಾರಲ್ಲ ಒಟ್ಟು ನಮ್ಮ ದೇಸಿ ಪರಂಪರೆಯ ನೆಲೆಯಿಂದ ಜಗತ್ತನ್ನು ಕಟ್ಟೋದಕ್ಕೆ ಬೇಕಾದಂಥ ಸಿದ್ಧತೆಗಳು ಯಾರು ಪೇರೆಂಟ್ಸ್ ಮಾಡ್ಕೊಡ್ತಾರೆ ನಮ್ಮ ಪೇರೆಂಟ್ಸ್ಗಳು ಎಲ್ಲ ಪೇರೆಂಟ್ಸ್ ಹಂಗೆ ಇದ್ದರೂ ಸಹಜ ಇಷ್ಟೊಂದೆರ ನಿರೀಕ್ಷೆಗಳು ಇರಲಿಲ್ಲ ಅವರು ಆದರೆ ಇಂಥ ಸಂದರ್ಭದಲ್ಲಿ ಮನೆಯಲ್ಲಿ ನಾಟಕ ಮಾಡ್ಕೊಂಡು ಒಂದು ಹುಡುಗ ಉಟ್ಟುಬಿಡಿದ್ದಾನೆ ಇವನು ಇನ್ನೇನು ನಾಟಕ ಮುಗಿತು ನಾಟಕ ನಾಟಕ ಅಂತಾನೆ ಒಳ್ಳೆ ನಾಟಕ ಹುಚ್ಚು ಹತ್ಕೊಂಡ್ಬಿಡ್ತಾರೆ ಇವನಿಗೆ ನಿಧಾನವಾಗಿ ಡಿಗ್ರಿ ಮುಗಿದ್ಮೇಲೆ ನಿನಾಸಮಾದ ಮೇಲೆ ರಂಗಾಯಣ ಆದಮೇಲೆ ಇವೆಲ್ಲ ಆದಮೇಲೆ ಒಂದು ಫೈನ್ ಮಾರ್ನಿಂಗು ರಂಗಾಯಣ ತುಂಬ ಕೃಷಿ ರಂಗಾಯಣಕ್ಕೆ ಐನೂರು ಜನ ಬಂದಿದ್ದರು ಅದರಲ್ಲಿ ಇಪ್ಪತ್ತೈದು ಜನ ಸೆಲೆಕ್ಟ್ ಮಾಡಾಯಿತು ಮೂರು ಇಂಟ್ರ್ಯೂಗಳಲ್ಲಿ ಅದನ್ನು ನಾನು ಸೆಲೆಕ್ಟ್ ಆದಂತರ ಜೊತೆ ಕೆಲಸ ವಸುಲಿಂಗಯ್ಯನವರು ಇದ್ದರು ಜೈತಿ ಜೋಶಿ ಇದ್ದರು ಎಲ್ಲ ಒಳ್ಳೊಳ್ಳೆ ಡೈರೆಕ್ಟರ್ಗಳಿದ್ದರು ಅಂತ ಅಂಥವ್ರ ಜೊತೆ ಕೆಲಸ ಮಾಡ್ತಾರೆ ರಘುನಂದನ್ ಅಂತ ಭಾರತ ಕಂಡಂಥ ಸರ್ವಶ್ರೇಷ್ಠವಾದ ನಿರ್ದೇಶಕರು ಒಬ್ಬರು ಅದು ಒಂದು ಆ್ಯಕ್ಟಿಂಗಿನ ಶೈಲಿಯನ್ನು ಎಷ್ಟು ಚೆನ್ನಾಗಿ ಬಿಡಿಸ್ಬೋದು ಹೇಳ್ಕೊಡ್ಬೋದು ಒಬ್ಬ ನಟನಿಗೆ ಮತ್ತು ಘನತೆಯನ್ನು ಹೇಗೆ ತರ್ಬೋದು ಅಂತ ನಾವು ರಘುನಂದನ್ ಅವರ ನಾಟಕಗಳು ನೋಡಿದ್ರೆ ಗೊತ್ತಾಗುತ್ತೆ ಅಂಥಷ್ಟು ಟಫ್ ಇರೋಂಥ ಡೈರೆಕ್ಟ್ರು ಇಂಥವ್ರ ಜೊತೆ ಕೆಲಸ ಮಾಡ್ತಾ 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 ಅಂತ ರಂಗಾಯಣ ಇದ್ದಕ್ಕಿದ್ದಂಗೆ ಬಡವಾಗಕ್ಕೆ ಕಾರ್ ಕಾರಂತರು ಬಿಟ್ಬಿಟ್ಟು ಹೋದರು ಕಾರಂತರು ರಂಗಜಂಗಮ ಒಂದು ಕಡೆ ನೆಲೆ ನಿಲ್ಲೋದಿಲ್ಲ ಕಾರ್ ಅಂತ ಹೋದ್ಮೇಲೆ ಖಾಲಿ ಅನಿಸೋದಕ್ಕೆ ಶುರುವಾಯಿತು ನನಗೆ ನನ್ನ ಅಷ್ಟೊತ್ತಾಗಲೇ ಫಿಲಮ್ನೂ ಅವ ಆಕ್ರಮಿಸೋಕ್ಕೆ ಶುರು ಮಾಡಿದೆ ದಯವಿಟ್ಟು ಬನ್ನಿ ಅಂತ ನಾನು ಏನೋ ಮಾಡಿ ತಪ್ಪಿಸ್ಕೊತಾಯಿದ್ದೆ ಒಂದು ಸಲಂತು ಕಾರಂತೂ ಫಿಲಮ್ಗೆಲ್ಲ ಹೋಗಿ ಏನೇ ಮಾಡ್ತೀವಿ ಇಷ್ಟೆಲ್ಲ ಪಡೀತು ಇಷ್ಟು ಚೆನ್ನಾಗಿ ನೀನು ಮಾತಾಡ್ತಿ ಒಂದು ರಂಗಶಾಲೆ ಮಾಡುವಂಗೆ ಏನೋ ಸೈಷನ್ ಸ್ವಲ್ಪ ಭಾಳ ಹೇಳ್ತಾ ಹೇಳ್ತಾಯಿದ್ರು ಆದರೆ ಅಂಥವ್ರು ಹೊರಗಡೆ ಹೋದರೂ ಅನಿವಾರ್ಯವಾಗಿ ಜನ್ಮದ ಜೋಡಿ ಚಿತ್ರಕ್ಕೆ ಶಿವರಾಜ್ ಕುಮಾರ್ ಜೊತೆಗೆ ನಾಗ ಆಹ್ವಾನಿಸ್ತಾರೆ ನಾನು ಆಗಲ್ಲ ಸಾರ್ ಅಂತೀನಿ ಎಲ್ಲ ನೀವು ಬರಲೇಬೇಕು ಅಂತ ಸರ್ ಎಷ್ಟು ಕೊಡ್ತೀರಿ ಸರ್ ದುಡ್ಡಿಗೆ ನಾನು ಹೊಟ್ಟೆ ಪಾಡು ರಂಗಣದಲ್ಲಿ ಎಷ್ಟು ಕೊಡ್ತಾರೆ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಸರ್ ಹಾಯ್ ನಾನು ನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ಹಾಂ ನಾಲ್ಕು ಸಾವಿರ ರೂಪಾಯಿ ಒಂದೇ ತಿಂಗಳಲ್ಲಿ ರಿಕ್ಷಾ ಸಿಗುತ್ತಾ ನನ್ನ ಮಗಳ ಅಕೌಂಟಲ್ಲಿ ಹಾಕಿದ್ರೆ ಅದು ಹಳದೆಂಟು ವರ್ಷ ಆದ್ಮೇರೊಳಗೆ ಅನುಕೂಲ ಆಗ್ಬೋದು ಮೊದಲೇ ತೊಂದರೆಲ್ಲಿದ್ದೀನಿ ಅಂತ ಹಸಿವಿನ ಕಾರಣಕ್ಕಾಗಿ ಅವನ ಕಾರಂತರು ಬೇರೆ ಬೇರೆ ಮಾಧ್ಯಮಗಳಲ್ಲೂ ನಿಮ್ಮ ಶಕ್ತಿಯನ್ನು ತೋರಿಸಿ ತಾಕತ್ತಿದ್ರೆ ಅಂತ ಒಂದು ಚಾಲೆಂಜ್ ಕೊಟ್ಟಿದ್ರು ನಾಟಕದಲ್ಲಿ ಒಳ್ಳೆ ನಟನಾಗಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ವರ್ಕ್ಶಾಪ್ ಮಾಡೋದ್ರ ಮೂಲಕ ನಿರ್ದೇಶಕನಾಗಿ ಅಷ್ಟೊಂದು ಆಗಲೇ ತುಂಬ ಜನಪ್ರಿಯನಾದ ನಿರ್ದೇಶಕ ಆಗಿದ್ದೆ ತುಂಬ ನಟ ಆಗಿದ್ದೆ ನಾನು ಸಿನಿಮಾ ಹೊಸ ಮಾಧ್ಯಮ ಮೊದಲ ಸಿನಿಮಾಕ್ಕೆ ನಾಗಾಭರಣ ಆಹ್ವಾನ ಕೊಟ್ಟಿದ್ದಾರೆ ಒಲ್ಲದ ಮನಸ್ಸಿನಿಂದ ಅವರ ಪ್ರೀತಿಯ ಒತ್ತಾಸೆಗೆ ಮಣಿದು ರಾಜ್ಕುಮಾರ್ ನನ್ನ ಪ್ರೀತಿಯ ನಟ ಅವ್ರನ್ನ ಹತ್ತಿರದಿಂದ ನೋಡ್ಬೋದು ಅನ್ನೋ ಕಾರಣಕ್ಕಾಗಿ ಸಿನಿಮಾಕ್ಕೆ ಹೋದೆ ಅವ್ರದೇ ಮೊದಲನೇ ಚಿತ್ರ ರಾಜ್ಕುಮಾರ್ ಅವ್ರದ್ದು ಮೊದಲನೇ ದಿವಸ ಎಲ್ಲ ಸಿದ್ಧತೆ ಮಾಡಿಟ್ಟಿದ್ದಾರೆ ರಾಜ್ಕುಮಾರ್ ಒಂದು ಮೂಲೆಯಲ್ಲಿ ಒಂದು ಕಂಬಕ್ಕೆ ನಿಂತಿದ್ರು ಏನು ಅವರು ಪ್ರೊಡ್ಯೂಸರ್ ಆ ಸಿನಿಮಾಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಶಿವರಾಜ್ ಪಿಚ್ಚರು ನಾನು ನೋಡಿದೆ ಎಲ್ಲೆಲ್ಲೂ ಸಿಕ್ಕಲ್ಲ ರಾಜ್ಕುಮಾರ್ ಇಷ್ಟು ಹತ್ರದಲ್ಲಿ ಸಿಕ್ಬಿಟ್ಟಿದೆ ಅಂತ ಹೋಗಿ ಅಣ್ಣ ನಿಮ್ದು ಎರಡು ಕೈ ಮುಟ್ಬೋದಾ ಅಂತ ಕೇಳಿದೆ ಅವರು ಅಯ್ಯೋ ಮುಟ್ಟುಕೊಂಡ ಅಂದರು ಎರಡು ಕೈಗಳನ್ನ ಮುಟ್ಟಿದೆ ನಾನು ನಿಮ್ಗೆ ನಮಸ್ಕರಿಸ್ಬೋದಾ ಅಯ್ಯೋ ನನಗ್ಯಾಕೆ ಮಾಡ್ತಿ ದೇವ್ರಿಗೆ ಮಾಡ್ಕೊಂಡ ಅಂದರು ನಾನು ಆಯ್ತಪ್ಪ ಅಂತ ಸರ್ ಇಲ್ಲ ನಾನು ನಿಮಗೆ ನಮಸ್ಕಾರ ಮಾಡ್ತೀನಿ ಅಂತ ಮಾಡಿದೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಸರ್ ನನಗೆ ತುಂಬ ನನಗೆ ದೊಡ್ಡ ಶಕ್ತಿ ನೀವು ಚಿಕ್ಕಂದಿಂದ ನಿಮ್ಮ ನೋಡ್ತಾ ಬೆಳೆದಿದ್ದು ನಿಮ್ಮ ಮಯೂರ ಡೈಲಾಗ್ಗಳು ನಿಮ್ಮ ಬೊಬ್ರು ಡೈಲಾಗ್ಗಳು ಡೈಲಾಗ್ಳು ನಿಮ್ಮ ವೀರಿಕೇಸರಿಯ ನಡಿಗೆ ನಿಮ್ಮ ಬೇರೆ ಬೇರೆ ಭಕ್ತ ಪ್ರಹ್ಲಾದ ಡೈಲಾಗ್ಗಳು ಇವೆಲ್ಲ ನನ್ನಲ್ಲಿ ರೋಮಾಂಚಿತನಾಗ್ತು ನಾನು ನನ್ನ ಶಕ್ತಿಯುತವಾಗಿ ಏನಾದ್ರೂ ಡೈಲಾಗ್ ಹೇಳ್ತೀನಿ ಅದಕ್ಕೆ ನನಗೆ ಒಳಗೆ ಒಬ್ಬ ಒಬ್ಬ ರಾಜ್ಕುಮಾರ್ ಒಳಗಡೆ ಇದ್ದುಟ್ಟಿದ್ದು ನನ್ನ ಸಣ್ಣದಾಗ ಒಂದು ಪರ್ಸೆಂಟು ಆಸೆ ನನಗೆ ನಿಮ್ಮ ಆ್ಯಕ್ಟಿಂಗ್ ಥರ ಮಾಡೋದು ನೋಡೋದು ನಿಮ್ಮನ್ನು ಅನುಕರಿಸೋದಿದೆಯಲ್ಲ ಅಯ್ಯೋ ನಂದೇನಿದೆಯಪ್ಪ ಅಂತ ತುಂಬ ಮುಗ್ಧವಾಗಿದ್ದರು ಭಾಳ ಪ್ರೀತಿಯಿಂದ ಹೇಳಿದರು ಸರಿ ಅಂತ ನನ್ನ ನನ್ನ ಜರ್ನಿ ಶಿವರಾಜ್ ಕುಮಾರ್ ಶುರುವಾಯಿತು ನಿಧಾನವಾಗಿ ಶಿವರಾಜ್ ಕುಮಾರ್ ಆ ಹುಡುಗ ಚೆನ್ನಾಗಿ ಮಾಡ್ತಾರೆ ಅವ್ನಿಗೆ ಏನು ನಾಲ್ಕು ಡೈಲಾಗ್ ಕೊಡಿ ಅಂತ ಹೇಳಿ ಡೈಲಾಗ್ ಬರೆಸ್ಬಿಟ್ಟು ಕೊಟ್ಟರು ನಾಗಾಭರಣ ಅವರು ಭಾಳ ಪ್ರೀತಿ ಮಾಡಿದ್ರು ನಾನು ಸಿನಿಮಾಗೆ ಬರೋಕೆ ನಾಗಾಭರಣನೇ ಕಾರಣ ರಂಗಭೂಮಿಗೆ ಹೇಗೆ ಅಶೋಕ್ ಬಾರ್ದಿನಿ ಒಂದು ಹೊಸ ಇದನ್ನು ಕೊಟ್ಟರು ನೀನಾಸಮ್ಮ ಅನ್ನೋದು ಮತ್ತು ಲಂಕೇಶ್ ಪದ್ರಿಕೆ ಅನ್ನೋದು ನನಗೆ ಬೇರೆ ಒಂದು ಪ್ರಜ್ಞೆಯನ್ನು ತಂದು ಕೊಡ್ತು ಹಾಗೆ ನಾಗಾಭರಣ ಕೂಡ ನನ್ನ ಬದುಕಿನಲ್ಲಿ ಬಹಳ ಮುಖ್ಯವಾದ ಮನುಷ್ಯ ಆಮೇಲೆ ನಾಗಮಂಡಲಕ್ಕೆ ಮತ್ತೆ ನನ್ನ ಕಪ್ಪಣ್ಣನ ಪಾತ್ರಕ್ಕೆ ಹಾಕಿದ್ರು ಅದು ನನ್ನ ಬದುಕಿನ ಅತ್ಯಂತ ಪ್ರಮುಖವಾದ ಘಟ್ಟ ನನ್ನ ಮಜರು. ಒಂದು ನಾಗಮಂಡಲ ಚಿತ್ರದಲ್ಲಿ ಈ ಕಡೆ ಪ್ರಕಾಶ್ ರೈ ಆ ಕಡೆ ಬಿ ಜೆ ಶ್ರೀ ಈ ಕಡೆ ನಟರಾಜ್ ಎಣಿಗೆ ಸರ್ವಶ್ರೇಷ್ಠವಾದ ಒಬ್ಬ ನಟ ಅಸೋಸಿಯೇಟ್ ಡೈರೆಕ್ಟ್ರು ನಾಗಾಭರಣ ಅಂತ ದ್ವಿತೀಯವಾದಂಥ ನಿರ್ದೇಶಕರು ಈ ಕಡೆ ಸಿ ಅಶ್ವತ್ ಮ್ಯೂಸಿಕ್ ಡೈರೆಕ್ಟ್ರು ಭಾಸ್ಕರ್ ಅಂತ ಒಬ್ಬ ಮನುಷ್ಯ ಕ್ಯಾಮ್ರಾಮ್ಯನ್ನು ಶಶಿಧರ್ ಅಡಪ ಅಂತ ಭಾಳ ಅದ್ಭುತವಾದಂಥ ಮನುಷ್ಯ ಆರ್ಟ್ ಡೈರೆಕ್ಟರು ಎಷ್ಟೊಂದು ಜನರ ಮಧ್ಯೆ ಒಬ್ಬ ಹೊಸ ಬಾಲಕ ಮಂಡ್ಯ ರಮೇಶ್ ಎಂಟ್ರಿ ನಾನು ಜನಕ್ಕೆ ಯಾರು ಅಂತಲೇ ಗೊತ್ತಿಲ್ಲ ಆಗಿದು ಆಗಲೇ ನನಗೆ ರಾಜ್ಯ ಪ್ರಶಸ್ತಿ ಬಂದ್ಬಿಡ್ತು ನೋಡಿ ಒಂದು ರೋಮಾಂಚನ ಅಯ್ಯಪ್ಪ ಏನೋ ಏನು ಕತೆ ಇದು ಕನ್ಫ್ಯೂಸ್ಡ್ ಆಗ್ಬಿಟ್ಟು ಏನೋ ಏನು ಕಥೆ ನನಗೆ ಏನು ಏನೂ ಇಲ್ಲ ಅಂತ ಆದರೆ ಜನ ರಂಗಭೂಮಿಲಿ ಪ್ರೀತಿ ಮಾಡಿದ್ರಲ್ಲ ಆ ಯಶಸ್ಸಿಗೆ ರಂಗಭೂಮಿ ಕಾರಣ ಅನ್ಕಂಡೆ ಅದು ನಿಜ ಕೂಡ ಆಮೇಲೆ ಅಲ್ಲಿಂದ ಶುರುವಾದ ಜರ್ನಿ ಆಮೇಲೆ ರವಿಚಂದ್ರನ್ ಪಿ ಕ್ಯಾಂಪ್ಗೆ ನಂದು ಎಂಟ್ರಿ ಅಲ್ಲಿ ಕನಸುಗಾರ ಅಂತ ಒಂದು ಪಿಕ್ಚರ್ ಮಾಡಿದೆ ತುಂಬ ಖುಷಿ ಆಗ್ಬಿಟ್ರು ಇವತ್ತಿಗೂ ಹಸಿರಾದ ಚಿತ್ರ ಕನ್ನಡ ಕಣ್ಣ ಮನಸ್ಸಿನಲ್ಲಿ ನಿಂತ್ಕೊಂಡಿದೆ ಎಲ್ಲರಿಗೂ ಆಮೇಲಿಂದ ಮಠ ಅಂತ ಇನ್ನೊಂದು ಪಿಕ್ಚರ್ ಮಾಡಿದೆ ಆಮೇಲಿಂದ ಏನೇನೇನೋ ಪಿಕ್ಚರ್ ನಾನೇ ನಾಯಕನಾದಂಥ ಎರಡು ಚಿತ್ರಗಳು ಬಂದು ಹೋದವು ಎರಡು ರಿಲೀಸ್ ಆಯಿತು ಅದರಲ್ಲಿ ಒಂದು ಪಿಚ್ಚರ್ ಚೆನ್ನಾಗಾಯಿತು ಇನ್ನೊಂದು ಪಿಕ್ಚರ್ ಡಬ್ಬ ಆಯಿತು ಒಂದರಿಂದ 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 ಎರಡನೇನೋ ಘಟಿಸಿತು ಸೀರಿಯಲ್ನಲ್ಲಿ ಜ್ ಕನ್ನಡದ ಮೊಟ್ಟ ಮೊದಲ ಮೆಗಾ ಸೀರಿಯಲ್ ಜನನಿ ಮತ್ತು ಮನೆತನ ಅಂತ ಮಧ್ಯಾಹ್ನದ್ದು ಬರ್ತಾಯಿತ್ತು ಆ ಎರಡರಲ್ಲೂ ಲೀಡ್ ರೋಲ್ ಮಾಡಿದೆ ಅಲ್ಲಿ ಇವರು ಭಾರತಿ ವಿಷ್ಣುವರ್ಧನ್ ಅವರ ಮೊಮ್ಮಗನ ಆ್ಯಕ್ಟ್ ಮಾಡಿದೆ ಅವ್ರಿಗೆ ಭಾಳ ಆಯಿತು ಇನ್ನೊಂದು ರಾಜ್ ಜೊತೆ ಪಿಚ್ಚರ್ ನೋಡೋಕೆ ಲೀಲಾವತಿ ಅವ್ರ ಪರಿಚಯ ಆಯಿತು ಜಯಂತಿ ಅವರ ಜೊತೆ ಆ್ಯಕ್ಟ್ ಮಾಡಿದೆ ಅಶ್ವತ್ತು ಜಯಂತಿ ಎಕ್ಸೆಪ್ಟ್ ರಾಜ್ಕುಮಾರ್ ಇನ್ನಷ್ಟು ಜನ ಹಿರಿಯನ ನಾನು ಯಾರನ್ನ ಸ್ಕ್ರೀನ್ ಮೇಲೆ ನೋಡ್ತಾಯಿದ್ದೆ ಅವರೆಲ್ಲರ ಜೊತೆ ಅಭಿನಯಿಸುವಂಥ ಒಂದು ಅವಕಾಶ ಸಿಕ್ಕಿಬಿಡ್ತು ನಾನು ನಿರೀಕ್ಷಣೆ ಮಾಡಿರಲಿಲ್ಲ ಇದು ಯಾವ್ದನ್ನುವೇ ಬೇಕೇ ಬೇಕು ಅಂತ ಹಟಕ್ಕೂ ಬಿದ್ದಿರಲಿಲ್ಲ ಮೇಲೆ ಬಿದ್ದು ಹೋದನಲ್ಲ ಈಗಲೂ ಜೋರಾಗ್ಯಾರ ಏನಾರ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಮುದುರ್ಕೊಂಡು ಮೂಲೆಯಲ್ಲಿ ಸೇರ್ಕೊಳ್ಳೋ ಮನುಷ್ಯ ಇದು ಹೆಂಗೆ ಮಾಡೋಕ್ಕಾಯಿತು ಅಂತಂದ್ರೆ ಅವಾಗ ಅಂದ್ಕೊಂಡು ಮೋಸ್ಟ್ಲಿ ರಂಗಭೂಮಿ ಕೊಟ್ಟಿದ್ದು ಮನೋಸ್ಥೈರ್ಯ ಅಂತ ಆಯಿತು ಹಾಗೆ ಅವತ್ತು ಅಲ್ಲಿ ಶುರುವಾದಂಥ ಜರ್ನಿ ಅನೇಕ ಚಿತ್ರಗಳು ನೂರಾರು ಚಿತ್ರಗಳು ಯಶಸ್ವಿ ಆಯಿತು ನಂದು ತುಂಬ ದೊಡ್ಡ ಹಿಟ್ಟಾಯಿತು ಒಂದೊಂದು ಚಿತ್ರಕ್ಕೂ ಬಂದು ಪ್ರಶಸ್ತಿ ಪುರಸ್ಕಾರಗಳು ಸಿ ಭಾಳ ದೊಡ್ಡ ಇದು ಸೀರಿಯಲ್ನಲ್ಲಿ ಜನನಿ ಮನೆತನದಲ್ಲಿ ಕಲ್ಯಾಣ್ ಕುಮಾರ್ ಜೊತೆ ಆ್ಯಕ್ಟ್ ಮಾಡಿಬಿಟ್ಟೆ ಮೈನಾವತಿ ಜೊತೆ ಆ್ಯಕ್ಟ್ ಮಾಡಿದೆ ಪಂಡ್ರಿಬಾಯಿ ಜೊತೆ ಆ್ಯಕ್ಟ್ ಮಾಡಿದೆ ಇವೆಲ್ಲದರ ನಡುವೆ ಇಷ್ಟೊಂದು ಸಿನಿಮಾ ಮಾಡ್ತಾ ಎಲ್ಲೂ ರಂಗಭೂಮಿಯನ್ನು ಬಿಡಲಿಲ್ಲ ರನ್ನೂರು ನಾಗಮಂಗಲದಲ್ಲಿ ಕನ್ನಡ ಸಂಘದ ಮಾಡ್ತಾ ಇದ್ದೆ ಉಡುಪಿಯಲ್ಲಿ ರಂಗಭೂಮಿ ಸ್ಪರ್ಧೆ ನಡೀತಾ ಇತ್ತಲ್ಲ ಉಡುಪಿಯ ಐವತ್ತು ವರ್ಷದ ರಂಗಭೂಮಿಯ ಇತಿಹಾಸದಲ್ಲಿ ಕಂಟಿನ್ಯೂಸ್ ಆಗಿ ಮೂರು ವರ್ಷ ಸತತವಾಗಿ ಹ್ಯಾಟ್ರಿಕ್ ನಿರ್ದೇಶಕ ಅನ್ನೋ ಮೂರು ವರ್ಷ ಫಸ್ಟ್ ಪ್ರೈಸ್ ತಗೊಂಡು ಶ್ರೇಷ್ಠ ನಿರ್ದೇಶಕ ಶ್ರೇಷ್ಠ ನಟ ಶ್ರೇಷ ರಂಗಸಜ್ಜಿಕೆ ಶೇಷ ಸಂಗೀತ ಎಲ್ಲವನ್ನೂ ತಗೊಂಡಿರೋದು ಅಗ್ನಿ ಮತ್ತು ಮಳೆ ಮೃಚ್ಚಕಟಿಕ ಮತ್ತು ಮಾರನಾಯಕ ಅದಾದಮೇಲೆ ಮತ್ತೆ ಒಂದು ವರ್ಷ ಗ್ಯಾಪ್ ಕೊಟ್ಟು ಯೂತ್ ಸೂಬ್ ಬಂತು ನನ್ನ ತಂಡ ಅದಕ್ಕೂ ನಂದೆ ಬೆಸ್ಟ್ ಡೈರೆಕ್ಟ್ರ್ ಅಂತ ಅವಾರ್ಡ್ ಬಂದು ಓ ನಾನು ಏನಪ್ಪ ನಾನು ಆಮೇಲೆ ಬರೋದು ಬಿಟ್ಬಿಟ್ಟೆ ಓದು ಬೇಡ ಅಂತ ಕಡೆಗೆ ನಾನೇ ನನ್ನ ನಿನಾಸಮಿನ ಶಕ್ತಿ ನಾನು ಓದಂಥ ರಂಗಾಯಣದಂಥ ಶಕ್ತಿ ಆಮೇಲೆ ಹವ್ಯಾಸಿಗಳಲ್ಲಿ ಹಗಲು ರಾತ್ರಿ ಬೆಳಗ್ಗೆ ಹೋದ್ ಕಷ್ಟಪಡ್ತಿದ್ದವರು ಸಂಜೆ ಹೊತ್ತು ಸೇರಿಕೊಂಡು ಈ ಎಲ್ಲ ಶಕ್ತಿಗಳು ಸೇರಿಬಿಟ್ಟು ವೈಚಾರಿಕತೆ ನನ್ನ ಪ್ರಗತಿಶೀಲತೆ ಮತ್ತು ದೇಸೀಯ ಕ್ರಮಗಳು ಮತ್ತು ವೃತ್ತಿ ನಾಟಕದವ್ರ ಬಗ್ಗೆ ನನಗೆ ಗೌರವ ಇವೆಲ್ಲವನ್ನು ಸೇರಿಸಿ ನಾನೇ ನಟನ ಅಂತ ಒಂದು ರಂಗಶಾಲೆ ಮಾಡಿಕೊಂಡೆ ಆ ನಟನ ಭಾಳ ವಿಶಿಷ್ಟವಾದ ಶಾಲೆ ಈ ಇವನ್ನೆಲ್ಲ ಸಿನಿಮಾದಲ್ಲಿ ಮಾಡ್ತಾ 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 ಕ್ಲಿಕ್ಕಾಗಿ ಹಿಟ್ಟಾದಾಗಲೇ ಮಾಡ್ತಿದ್ದೆ ಒಂದ್ಸಲ ಸಿನಿಮಾಕ್ಕೆ ಹೋದ್ಮೇಲೆ ಥಿಯೇಟರ್ ಬರಬೇಕು ಅಂತ ತುಂಬಾ ಅನಿಸಲ್ಲ ಕನ್ಸಲ್ಲ ಯಾಕಂದ್ರೆ ಸ್ವಲ್ಪ ಸುಖ ಇದೆ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಟಿವಿ ಸೀರಿಯಲ್ ಅಲ್ಲಿ ಸ್ಕ್ರೀನ್ ತೋರಿಸ್ಬಿಟ್ಟು ನಾಲ್ಕು ಜನ ಗುರುತಿಸ್ತಾರೆ ರಂಗಭೂಮಿಗೆ ಕಷ್ಟಪಡಬೇಕು ಕಷ್ಟಪಡ್ಬೇಕು ಅದು ನಿಜವಾಗೂ ರೈತನ ಕೆಲಸ ಅದು ರೈತ ಹಂಗೆ ಮಳೆಗಾಕ್ ಕಾಯ್ತಾ ಇರ್ತಾನೆ ಹಂಗೆ ನಾವು ಪ್ರೇಕ್ಷಕರಿಗೆ ಕಾಯ್ತಾ ಇರ್ತೀವಿ ಈ ಥರದ್ದೊಂದು ಕೆಲಸ ಸಮುದಾಯಿಕವಾದ ಕೆಲಸನ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಆದ್ರೆ ನಾನು ಬಿಡ್ತಾನೆ ಇಲ್ಲ ನನಗೆ ರಂಗಭೂಮಿ ನನಗೆ ಕಸ ಗುಡಿಸೋದು ನನಗೆ ಮಳೆ ಹೊಡೆಯೋದು ನನ್ನ ಜನ ಸೇರಿಸೋದು ಅವರೆಲ್ಲಾರು ಇನ್ನೂ ಅದ್ಭುತವಾಗಿದೆ ಇದು ಅಲ್ಲಿಗೆ ಹೋಗೋಣ ಇಲ್ಲಿ ಹೋಗೋಣ ಅಂತ ಯಾವುದೇ ಊರಿಗೆ ಹೋದ್ರೆ ಬೆಳಗ್ಗೆ ಸಂಜೆವರೆಗೂ ಶಿಕ್ಷಣ ಪ್ರವಾಸ ಎಲ್ಲ ಮಕ್ಕಳಿಗೆ ತೋರಿಸ್ತಾ ಸಂಜೆ ಊರಲ್ಲಿ ನಾಟಗಳನ್ನ ಮಾಡ್ತಾ ಅವರು ಕೊಟ್ಟ ದುಡ್ಡನ್ನು ಮಕ್ಕಳನ್ನ ಯಾರು ನೋಡ್ಕೋತಾರೆ ಮತ್ತು ಯಾರು ನಮ್ಮಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಯಾರು ಸಂಘಟನೆಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡ್ತಾ ನನ್ನದೇ ಒಂದು ಒಂದು ಸುಂದರವಾದಂಥ ಶಾಲೆಯನ್ನು ಒಂದು ತಂಡವನ್ನು ನನ್ನದೇ ಒಂದು ನಿಜವಾದ ರಂಗ ಕುಟುಂಬವನ್ನು ಕಟ್ಕೊಳ್ಳೋದಕ್ಕೆ ಕಾರಣ ಆಯಿತು ಆಮೇಲೆ ರಂಗಾಯಣದಲ್ಲಿ ಕೆಲಸ ಮಾಡುವಾಗ ತುಂಬ ಅದ್ಭುತವಾದಂಥ ನಾಟಕಗಳ ಜೊತೆ ಕೆಲಸ ಮಾಡೋಕ್ಕೊಂದು ಅವಕಾಶ ರಂಗಾಯಣ ರಘು ನಮ್ಮ ಜೊತೆ ಇದ್ದವನು ಅರುಣ ಸಾಗರ್ ನಮ್ಮ ಜೊತೆ ಇದ್ದವನು ಮಂಗಳ ಪಿಚ್ಚಳಿ ಶ್ರೀಮಾಯಸ್ ಅಂತ ಜನಪದ ಅಕಾಡೆಮಿ ಅಧ್ಯಕ್ಷ ಅನೇಕ ಜನ ನನ್ನ ಹೆಂಡತಿ ಸರೋಜಾ ಹೆಗಡೆ ಆಕೆ ಕೂಡ ರಂಗಾಯಣದಲ್ಲೇ ಇರೋದು ಉತ್ತರ ಕನ್ನಡದ ಹುಡುಗಿ ಹಳೆ ಕಾನ್ಗೌಡರು ಇವರೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರಲ್ಲ ಕಟ್ಟಿಮನಿ ಆಗಲಿ ಜಗದೀಶ್ ಮನೆಮಾರ್ತಿ ಆಗಲಿ ಅಥವಾ ಕೃಷ್ಣಕುಮಾರ್ ನಾನಕಾಜಿ ಆಗಲಿ ಸೌತ್ ಕನ್ನಡದಿಂದ ಬಂದಂಥ ಗೀತಾ ಮೋಂಟಾಡ್ಕೆ ಆಗಲಿ ಅನೇಕ ಜನ ಅನೇಕ ಅದು ನನಗೆ ರಂಗಭೂಮಿ ಇರೋದು ಅಂತಂದರೆ ಒಂದು ದೊಡ್ಡ ವಿಶ್ವ ಕುಟುಂಬ ಅಂತ ಕರಿತಾರೆ ರಂಗಭೂಮಿನ ಯಾವ್ಯಾವುದೋ ಪ್ರದೇಶದ ಜನ ಯಾವುದೋ ಭಾಷೆ ಜನ ಯಾವುದಾದ್ರು ನೀವು ಕುಚ್ಲಕ್ಕಿ ಅಂತ ಬಳಸ್ತಾ ಇರ್ತೀರಿ ಆ ಕಡೆ ಉತ್ತರ ಕರ್ನಾಟಕದವರು ಅವ್ನು ಯಾರೋ ನನ್ನ ಫ್ರೆಂಡ್ ಒಬ್ಬ ಕುಸೂರುನು ಏ ನಂಗೆ ರೊಟ್ಟಿ ಬೇಕ್ರಿ ಅಂತಾನೆ ಮಂಡಿದ್ನ ಅವನ ಮುದ್ದೆ ಬೇಕ್ರಿ ಅಂತಾನೆ ಇವರಷ್ಟು ಜನ ಒಟ್ಟಿಗೆ ಬದುಕದೇನೆ ಅಂದ್ರೆ ಸೌಭಾಗ್ಯ ನಾನು ರಂಗಭೂಮಿನ ಯಾವಾಗ ಒಂದು 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 ವಿಶ್ವ ಕುಟುಂಬ ಬೆಳೆಕ ಒಂದು ಅವಕಾಶ ಇದೆ ಅಂತ ಭಾವಿಸ್ತಾ ಇದ್ದೀನಿ ಆ ಸಂತೋಷಗಳೆಲ್ಲದುವೆ ಈ ಸಿನಿಮಾ ಮಾಡ್ತಾ 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 ಹೋದೆ ನನಗೆ ಈ ಸಿನಿಮಾ ಮತ್ತು ಟಿ ವಿ ನನ್ನ ಬದುಕಿನ ಎರಡು ಕಣ್ಣುಗಳು ಅಂತ ಕರೆದ್ರೆ ರಂಗಭೂಮಿಯನ್ನು ನನ್ನ ಬದುಕಿನ ಉಸಿರು ಅಥವಾ ಆತ್ಮ ಅಂತ ಕರ್ಕೋತೀನಿ ಅದು ಹಂಗಾಗಿ ಮೂರನ್ನು ನಾನು ತಿರಸ್ಕರಿಸ್ಲಾರೆ ಮೂರರಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಆತ್ಮದ ಸಂತೋಷ ದೊಡ್ಡ ಸಂತೋಷ ಆದ್ದರಿಂದ ರಂಗಭೂಮಿನಲ್ಲಿ ಯಾವಾಗಲೇ ಬಿಡಬಾರ್ದು ಇವತ್ತು ನನಗೆ ಆ್ಯಕ್ಚುಲಿ ಶೂಟಿಂಗ್ ಇತ್ತು ಒಂದು ಸಿನಿಮಾದ ಆಘಾತ ಅಂತ ಒಂದು ಶೂಟಿಂಗ್ ಇತ್ತು ಆದರೆ ಉಡುಪಿಯಲ್ಲಿ ನಾಟಕ ಉಡುಪಿಯಲ್ಲಿ ನಾಟಕೋತ್ಸವ ಜನ ಬರ್ತಾರೆ ಭಾಳ ಪ್ರೀತಿಯಿಂದ ನನ್ನ ಇದು ಮಾಡ್ತಾರೆ ಅಂತ ಮುಂದಿನ ತಲೆಮಾರಿಗೆ ರಂಗಭೂಮಿಯನ್ನು ಕೊಡ್ತಾ ಹೋಗ್ತಾ ಇರಲಿಲ್ಲ ಆ ಮುಂದಿನ ತಲೆಮಾರಿನ ಮೊದಲ ಮನುಷ್ಯನಾಗಿ ಮೇಘ ಸಮೀರ್ ಅಂತ ಕುಂದಾಪುರದ ಹುಡುಗ ಇವತ್ತು ನಾಟಕ ಡೈರೆಕ್ಟ್ ಮಾಡ್ತಾರೆ ಬಹುಮುಖಿ ಅಂತ ಮಾಧ್ಯಮಗಳ ಸಾಧ್ಯತೆಗಳು ಮಾಧ್ಯಮಗಳ ವೈಫಲ್ಯಗಳು ಮಾಧ್ಯಮಗಳ ಅಸಹ್ಯಗಳು ಮತ್ತು ಮಾಧ್ಯಮದಲ್ಲಿ ತಗೋಬೇಕಾದಂಥ ಜವಾಬ್ದಾರಿಗಳೇನು ಇವೆಲ್ಲವನ್ನು ಒಂದು ನಾಟಕದಲ್ಲಿ ಪ್ರತಿಮಾ ರೂಪಕವಾಗಿ ಡಾಕ್ಟರ್ ವಿವೇಕ್ ಶಾನ್ಬಾಗ್ ಅವರು ಬರೆದಂಥ ನಾಟಕವನ್ನು ಮೇಘ ಸಮೀರ ಅಂತ ಕುಂದಾಪುರದ ಹುಡುಗ ಡೈರೆಕ್ಟ್ ಮಾಡಿದ ನಮ್ಮಲ್ಲಿ ರಂಗ ಶಿಕ್ಷಕ ಆಗಿದ್ದಾನ ನಮ್ಮ ನಮ್ಮ ಎಲ್ಲ ಶಾಲೆಯ ಒಟ್ಟು ಶಿಸ್ತಿನ ಪ್ರತೀಕ ಅವನು ಅವನ ಜೊತೆ ಬಂದಿರೋ ಅನೇಕ ಜನ ಹುಡುಗ ಹುಡುಗರು ಹೊಸದಾಗಿ ಅದನ್ನೇ ಕಲಿಯುವಂಥ ಪ್ರಯತ್ನ ಮಾಡ್ತಾರೆ ನಾವು ರಂಗಭೂಮಿಯನ್ನ ಎಲ್ಲೂ ಸಿನಿಮಾಕ್ಕಿಂತ ಟಿವಿಗಿಂತ ಬೇರೆ ಕಡಿಮೆ ಆದದ್ದು ಅಂದ್ಕೊಂಡೇ ಇಲ್ಲ ನಾವು ಅವ್ರಿಗೆ ಒಬ್ಬ ದೊಡ್ಡ ಸಿನಿಮಾ ನಟನಿಗೆ ಇರಬೇಕಂತ ಮರ್ಯಾದೆಯನ್ನು ಒಬ್ಬ ದೊಡ್ಡ ಇಂಜಿನಿಯರ್ಗೆ ಡಾಕ್ಟರ್ಗೆ ಲಾಯರ್ಗೆ ಒಬ್ಬ ದೊಡ್ಡ ಚಾನಲ್ ಮುಖ್ಯಸ್ಥನಿಗೆ ಇರುವಂಥ ಯೋಗ್ಯತೆಯನ್ನೇ ರಂಗಭೂಮಿ ಕಲಾವಿದಂಗೆ ಬರಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದ್ವಿ ಸಿನಿಮಾ ಆ ತರದ್ದು ಆ ಥರದ್ದು ಬೇರೆ 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 ಸಾಧ್ಯತೆಗಳನ್ನ ಎಸ್ತು ವಿಸ್ತಾರಗಳನ್ನ ತೋರಿಸ್ತಾ ಹೋಯ್ತು ಎಲ್ಲ ಸಾಧ್ಯತೆ ವಿಸ್ತಾರಗಳು ಮತ್ತೆ ನನಗೆ ಕೊಟ್ಟಂತ ದೊಡ್ಡ ಯಶಸ್ಸು ಪ್ರೀತಿ ನೂರಾರು ಜನ ಲಕ್ಷಾಂತರ ಜನಗಳ ಪ್ರೀತಿ ಇವೆಲ್ಲವನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದೆ ಗಳ ಸರ್ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಮುಂದುವರಿಯೋಣ ಖಂಡಿತ ಎಸ್ ವೀಕ್ಷಕರೇ ನೋಡಿ ಇವತ್ತು ನಮ್ಮೆಲ್ಲರ ಪ್ರೀತಿಯ ಒಂದು ಕುತೂಹಲ ಏನಿತ್ತು ಆ ಕುತೂಹಲಕ್ಕೆ ಅವರ ವಿಚಾರಗಳು ತಂದಂತಹ ಬರ್ತಾ ಇದೆ ಹಾಗೆ ಇನ್ನಷ್ಟು ಅವರ ವಿಚಾರಗಳು ಅವರ ಚಿಂತನೆಗಳನ್ನು ಹಂಚಿಕೊಳ್ಳೋಣ ಒಂದು ಪುಟ್ಟ ಬ್ರೇಕ್ ಬೇಕಾದಮೇಲೆ ಮತ್ತೊಮ್ಮೆ ವಿಶೇಷವಾದಂಥ ವಿ ಐ ಪಿ ಲಾಂಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಾಗತ ನಮ್ಮೊಟ್ಟಿಗೆ ಸಾಕಷ್ಟು ಅನುಭವಗಳನ್ನು ಕಂಡುಕೊಂಡು ಸಾಕಷ್ಟು ರಂಗಭೂಮಿ ಮತ್ತು ಸಿನಿಮಾ ಕಿರುತೆರೆ ಈ ಮೂರೂ ಒಂದು ಆಯಾಮಗಳಲ್ಲಿ ಅಥವಾ ಈ ಮೂರು ಲೋಕಗಳಿಂದ ತಮ್ಮದೇ ಆದಂಥ ಬದುಕನ್ನು ಕಟ್ಟಿಕೊಳ್ಳೋದರ ಜೊತೆಗೆ ಒಂದು ಗೊತ್ತಿಲ್ಲದ ಹಾಗೆ ಒಬ್ಬ ಉತ್ತಮವಾದಂಥ ಶಿಕ್ಷಕರಾಗಿ ಬಿಟ್ಟಿದ್ದಾರೆ ಮಂಡ್ಯ ರಮೇಶ್ ಅಂತಹ ಶಿಕ್ಷಕರೊಟ್ಟಿಗೆ ನಾವು ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸೋಣ ಸರ್ ಖಂಡಿತವಾಗ್ಲೂ ನಾನು ಹೇಳಿದಾಗ ಒಂದು ಶಾಲೆಯನ್ನು ಕಟ್ಟಬೇಕಾದ್ರೆ ಒಂದು ನಿಮ್ಮಲ್ಲಿ ಗೊತ್ತಿಲ್ಲದಂತೆ ಅಥವಾ ನಿಮ್ಮ ಅನುಭವಕ್ಕೆ ಕಂಡೋಗಂಡು ಕಂಡದ ಹಾಗೆಯೇ ಒಬ್ಬ ಶಿಕ್ಷಕನಾಗ್ತಕ್ಕಂಥ ಎಲ್ಲ ಅರ್ಹತೆಗಳು ಎಲ್ಲ ಅನುಭವಗಳು ನಿಮ್ಮಲ್ಲಿ ಮೈಗೂಡಿಸ್ತಾ ಬಂತು ಹಾಗಾಗಿ ಒಂದು ಶಾಲೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ನಿಮ್ಮ ಹಿರಿಯರು ನಿಮ್ಮೊಟ್ಟಿಗೆ ಒಡನಾಟಕ್ಕೆ ಬಂದಂಥವರು ಸಲಹೆಗಳನ್ನು ಕೊಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ನಿಮಗೆ ಮತ್ತಷ್ಟು ಮತ್ತಷ್ಟು ಹುಮ್ಮಸ್ಸನ್ನು ತುಂಬ್ತಾ ಬಂತು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಕೆಲವು ಇವತ್ತಿನ ಯುವಕರಲ್ಲಿ ಕನ್ಫ್ಯೂಷನ್ಸ್ ಇರ್ತಕ್ಕಂಥದ್ದು ನೀವು ಇದೆಲ್ಲವನ್ನ ಮಾಡಿದ್ದು ಕೂಡ ನಿಮ್ಮ ತಾರುಣ್ಯದಲ್ಲಿ ಹೆಚ್ಚಾಗಿ ಹೌದು ಈಗಲೂ ನಮ್ಮ ತರುಣನೆ ಕಂಡ್ರಿ ಖಂಡಿತ ಸರ್ ಖಂಡಿತ ಅವಾಗ ಏನು ಎರಡು ಮಾತು ಏನೋ ಒಂಚೂರು ನಾಲ್ಕು ಬಿಳಿ ಕೂದಲು ಮನಸ್ಸು ಇನ್ನೂ ಜಾಸ್ತಿ ಯವನವಾಗೇ ಇದೆ ಅದ್ರ ದೇಹ ಒಂಚೂರು ಸುಸ್ತು ಆಗ್ತದೆ ಅವಾಗ ಒಂಚೂರು ಹೊಟ್ಟೆ ಬರ್ತದೆ ಎಲ್ಲ ಕರೆಸ್ಕೋಬೇಕಪ್ಪ ಏನು ಮಾಡೋದು ಈಗಲೂ ನೀವು ತರುಣ್ರೆ ಸರ್ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾನು ಹೇಳ್ತಕ್ಕಂಥದ್ದು ತಾರುಣ್ಯದ ಆರಂಭದಲ್ಲಿ ಇದೆಲ್ಲವನ್ನ ಮಾಡಿದ್ರಿ ಈ ಒಂದು ವಿಶೇಷತೆಗೆ ಇವತ್ತು ಸಮಾಜ ಎಷ್ಟು ಕಾರಣವಾಯಿತು ನಿಮಗೆ ರಂಗಭೂಮಿ ಸಿನಿಮಾ ನಿಮ್ಮ ಒಡನಾಟಕ್ಕೆ ಬಂದಂಥವ್ರು ಈ ವಾತಾವರಣ ಇವತ್ತು ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಇದೆಯಾ ಅಂತಕ್ಕಂಥದ್ದು ಯಾಕೆ ನಿಮ್ಮ ಹಾಗೆ ಇವತ್ತಿನ ರಂಗಭೂಮಿಯಲ್ಲಿ ಆಸಕ್ತಿ ಹೆಚ್ಚಿನ ಯುವಜನತೆಗೆ ಕಡಿಮೆ ಆಗ್ತಾ ಇದೆ ಅಥವಾ ಯಾಕೆ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಓದುವುದು ಕಡಿಮೆ ಆಗ್ತಕ್ಕಂಥದ್ದು ಮತ್ತೊಂದು ಮಗದೊಂದು ಚಟುವಟಿಕೆ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲೋ ಒಂದು ರೀತಿ ಈ ಯುವ ಪೀಳಿಗೆಗೆ ಮಾರಕವಾಗಿ ಪರಿಣಾಮ ಬೀರ್ತಾ ಇದೆಯಾ ಅಂತಕ್ಕಂಥದ್ದು ನಿಮ್ಮ ಒಂದು ನಡೆದು ಬಂದಂಥ ಹಾದಿಯನ್ನು ನೋಡುವಾಗ ಹೀಗೆ ಅನಿಸಿದ್ದು ಒಂದು ವಾರೆ ನೋಟಕ್ಕೆ ಏನಾದರೂ ಸಿಕ್ಕಿದೆಯಾ ಅಂತ ಗುರುಗಳ ಸಮಸ್ಯೆ ಅಂತೇನೆ ಖಂಡಿತ ಖಂಡಿತ ಸರ್ ಅಂದರೆ ಇವತ್ತಿನ ದಿನಗಳಲ್ಲಿ ಒಬ್ಬ ಥಿಯೇಟರ್ ಟೀಚರ್ ಥಿಯೇಟ್ರ್ ಪ್ರಮೋಟರ್ ಥಿಯೇಟ್ರ್ ಮೆಂಟರ್ ಯಾರಿದಾನಲ್ಲ ಅವನು ಹೇಳ್ಕೊಡ್ಬೇಕಾದ ರೀತಿ ಕಮ್ಮಿ ಇದೆ ಭಾಳ ಕಮ್ಮಿ ಜನ ಶಿಕ್ಷಕರಿದ್ದಾರೆ ಆರು ಕೋಟಿ ಜನಕ್ಕೆ ಒಂದು ಹದಿನೈದು ಜನ ಇಪ್ಪತ್ತು ಜನ ಸೀರಿಯಸ್ ಥಿಯೇಟ್ರ್ ಪ್ರಾಕ್ಟೀಷಿಯನ್ ಇರ್ಬೋದು ಸೀರಿಯಸ್ ಥಿಯೇಟ್ರನ್ನು ಹೇಳ್ತಾರೆ ನಾನು ಕೂಡ ಸೀರಿಯಸ್ ಥಿಯೇಟ್ರ್ ಪ್ರಾಕ್ಟೀಷನ್ ಕರ್ಕೊಳ್ಳೋಕೆ ನನಗೆ ಮುಜುಗರು ಆಗುತ್ತೆ ನನಗೆ ಥಿಯೇಟ್ರ್ ಪ್ರಮೋಟ್ ಮಾಡಬೇಕು ಥಿಯೇಟ್ರ್ ಉಳಿಸಬೇಕು ಅದರ ಸಾಧ್ಯತೆಗಳು ಬೇರೆ ಅಂದರೆ ಉತ್ಸಾಹ ಬೇರೆ ಇರ್ಬೋದು ಆದರೆ ನಾನು ಹೊಟ್ಟೆಪಾಡಿಗಾಗಿ ಬೇರೆ ದಾರಿ ಇಲ್ಲದೆ ನನ್ನ ರಂಗಮಂದಿರ ಸಾಲವನ್ನು ತೀರ್ಸೋಕೋಸ್ಕರ ನಾನು ಬೇರೆ ಬೇರೆ ಟಿ ವಿ ಮಾಡಬೇಕಾಗುತ್ತೆ ಚಿತ್ರ ಮಾಡಬೇಕಾಗುತ್ತೆ ಇನ್ನೆಲ್ಲೋ ಕ್ಲಾಸ್ ಇದು ಡೈವರ್ಟೇ ಆಗದಂಗೆ ಬರೀ ರಂಗಭೂಮಿಯಲ್ಲಿ ಅಂಥವ್ರನ್ನ ಉಳಿಸ್ಕೊಳ್ಳೋಕ್ಕೆ ಬೇಕಾದಂಥ ಆರ್ಥಿಕ ಬೆಂಬಲದ ಗುಣ ಸರ್ಕಾರದಿಂದಾಗಲಿ ಅಥವಾ ಸಮಾಜದಿಂದಾಗಲಿ ಒಬ್ಬ ವ್ಯಕ್ತಿಗೆ ಇಲ್ಲ ಅಭದ್ರತೆ ಅನ್ನೋದು ತುಂಬ ಜನರ ದೊಡ್ಡ ಭಯಾನಕವಾದ ವಿಷಯ ಆಗಿಬಿಟ್ಟಿದೆ ಖಂಡಿತ ಖಂಡಿತ ಒಂದು ನಿಣಾಸ ಒಬ್ಬ ಹುಡುಗ ಸೀರಿಯಸ್ ಸ್ಟೇಟ್ರ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ ಅಂದ್ಕಡೆ ಅವನಿಗೆ ಅವಕಾಶ ಆಗೋದಿಲ್ಲ ಯಾವುದೋ ಒಂದು ಸ್ಕೂಲ್ನಲ್ಲಿ ಅವನಿಗಿಂತ ಡಲ್ ಆಗಿರೋ ಮ್ಯಾಥಮೆಟಿಕ್ಸ್ ಟೀಚರ್ಗೆ ಅವನೊಂದು ಕ್ಲಾಸ್ ಮಾಡ್ಬಿಟ್ಟು ಹೋಗ್ತಾನೆ ಅವ್ನಿಗೊಂದು ಇಪ್ಪತ್ತು ಸಾವಿರ ರೂಪಾಯಿ ಸಂಬಳ ಸಿಕ್ಕಿದ್ರೆ ಇವ್ನ ಒಂದು ಮೂರು ಸಾವಿರ ರೂಪಾಯಿ ಮಾಡ್ಬಿಟ್ಟು ಹೋಗ್ತಿರೀ ಅಂತ ಕೇಳ್ತಾನೆ ಇವನು ಮನಸ್ಸು ಒಂದು ಒಂದುವರೆ ಸಾವಿರ ತಗೊಂಡು ಟಿ ವಿನಲ್ಲಿ ಮಾಡ್ಬಿಡ್ತಾ ನನಗಿಂತ ಸುಮಾರು ಮಾಡ್ತಾ ಇದ್ರಲ್ಲ ಒಂದು ನಾಲ್ಕು ಮಾತು ಕಲ್ತು ಅದನ್ನೇ ಮಾಡ್ಬಿಟ್ರೆ ಸಾಕು ಅನ್ನೋ ಆಸೆ ಉಟ್ಬಿಡ ಕೈ ಬರ್ತಿ ಚೆನ್ನಾಗಿ ದುಡ್ಡು ಕೊಟ್ಟು ಸೀರಿಯಸ್ ಆಗಿ ಇಲ್ಲಿ ಕೆಲಸ ಮಾಡುವಂಥ ಸ್ಟ್ರಿಕ್ಟ್ ಆಗಿ ಹಾಕುವಂಥ ಇನ್ಸ್ಟಿಟ್ಯೂಷನ್ಗಳು ಬೇಕಾಗಿದೆ ಸಂಸ್ಥೆಗಳು ಬೇಕಾಗಿದೆ ನಿನಾಸಮಿಂದ ಬಂದವರು ಏನು ನಿನಾಸದಿಂದ ಬಂದವರು ಟಿ ವಿ ಸೀರಿಯಲ್ ಸಿನಿಮಾ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ ರಂಗಾಯಣದಿಂದ ಬಂದವರು ಟಿವಿ ಸೀರಿಯಲ್ ಸಿನಿಮಾ ಹೋಗಬಾರ್ದು ನಾನು ಹೇಳ್ತೇನೆ ಇಲ್ಲ ನೀನು ಅದೆಲ್ಲವನ್ನೂ ಮಾಡಿ ರಂಗಭೂಮಿಯನ್ನು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಎಲ್ಲರನ್ನು ಸೌರಿಸಿಕೊಂಡು ಹೋಗುವ ಗುಣವನ್ನು ಬೆಳೆಸಬೇಕಾದಂಥ ಟೀಚರ್ಗಳು ಬೇಕಾಗಿದ್ದಾರೆ ನಮ್ಮಲ್ಲಿ ತುಂಬ ಚೆನ್ನಾಗಿ ಇದನ್ನು ವಿಚಾರ ಮಾಡೋರು ಇದ್ದಾರೆ ಬೌದ್ಧಿಕ ದುರಂಕಾರಿಗಳಾಗ್ಬಿಟ್ಟಿದ್ದಾರೆ ಸಾಮಾನ್ಯರ ಜೊತೆಗೆ ಒಡ್ಡನೆ ಆಡೋದಿಲ್ಲ ಯಾವುದೋ ಮಗು ನಾಟಕ ಮಾಡೋಲ್ಲ ಅಂತಂದ್ರೆ ಅಯ್ಯೋ ನಾಟಕ ಮಾಡಬೇಕು ಮಗು ಅದಕ್ಕೆ ಏನಿಸುತ್ತೆ ಅದರ ಉದ್ದೇಶ ಏನು ಅಂತ ಹೇಳ್ಕೊಡ್ಬೇಕು ಯಾರೋ ಒಂದಿನ ಶೂಟಿಂಗ್ ಹೋಗ್ಬಿಟ್ರು ಅಂದರೆ ಒಂದಿನ ಶೂಟಿಂಗ್ ಹೋಗ್ಬಿಟ್ಟಾಗ ತೆಗೆದಾಕ್ಬಿಡ್ರಿ ಅಲ್ಲ ಅದು ನೀನು ಒಂದಿನ ಶೂಟಿಂಗ್ ಹೋಗೋಕ್ಕೆ ಮುಂಚೆ ದಯವಿಟ್ಟು ಯೋಚನೆ ಮಾಡಪ್ಪ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಅವನ್ನ ಕನ್ವಿನ್ಸ್ ಮಾಡುವ ಗುಣ ಅವನಿಗೆ ಪ್ರೀತಿಯಿಂದ ಹೇಳ್ಕೊಡುವ ಗುಣ ಮೈದಡವಿ ಹೇಳ್ಬಿಡಕ್ಕಾದಂಥ ಗುಣವನ್ನು ನಮ್ಮ ತಲೆಮಾರಿನ ಟೀಚರ್ಗಳು ಮಾಡ್ತಾ ಇಲ್ಲ ಇದು ಸಮಸ್ಯೆ ವರ್ಕ್ಶಾಪ್ ಮಾಡ್ತಾ ಮಾಡ್ತಾನೆ ಈ ಹುಡುಗರು ಕಪಾಳ ಕೊಡದ್ಬಿಡ್ತಾರಪ್ಪ ಅವ್ನ ಹುಡುಗಿ ಈ ಹುಡುಗರಿಗೆ ಟೀಚರು ಹೊಟ್ಟೋಗ್ತಾರೆ ಬರಲ್ಲ ಅವ್ರನ್ನ ಮತ್ತೆ ಕರ್ಕೊ ಅದಕ್ಕೆ ಅವ್ರು ಯಾರು ಸಂಘಟಕರಾಗ್ತಾ ಇಲ್ಲ ಬರೀ ನಿರ್ದೇಶಕರಾಗ್ತಾ ಇದಾರೆ ಗಮನಿಸಿ ನೀವು ಸಂಘಟನೆ ಮಾಡೋನು ಸವರ್ಸ್ಕೊಂಡು ತಾಳ್ಮೆಯಿಂದ ಖಂಡಿತ ವಜ್ರದಷ್ಟು ಕಠೋರವಾಗಿ ಮತ್ತು ಕುಸುಮದಷ್ಟು ಮೃದುವಾಗಿ ಇರಬೇಕಾದಂಥ ಗುಣವನ್ನು ಭಾಳ ಕಮ್ಮಿ ಜನ ಇಟ್ಕೊಂಡಿದ್ದಾರೆ ಈಗ ಇಪ್ಪತ್ತಿಪ್ಪತ್ತು ವರ್ಷದಿಂದ ಇದ್ದಂಥ ಪರಿಕ್ರಮ ಬೇರೆ ಅವಾಗಿದ್ದಂಥ ವ್ಯವಸ್ಥೆ ಬೇರೆ ಈಗಿರುವಂಥ ವ್ಯವಸ್ಥೆ ಬೇರೆ ಈಗಿರೋ ವ್ಯವಸ್ಥೆಯಲ್ಲಿ ಅದನ್ನು ಅವನಿಗೆ ಪ್ರೀತಿಯಿಂದ ಹೇಳ್ಕೊಡೋರು ಬೇಕಾಗಿದ್ದಾರೆ ಹಠ ಮಾಡ್ತವೆ ಮಕ್ಕಳು ಹೋಗಿ ಮಕ್ಕಳು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡ್ತಾವೆ ಬಿಟ್ಬಿಡಲ್ಲ ನೋಡಿ ಹತ್ತು ಕರೆದು ಸಿಹಿ ತಿನ್ಸಿ ಹೊಸ ಬಟ್ಟೆ ಹಾಕಿ ಟೂರ್ಗೆ ಕರ್ಕೊಂಡೋಗಿ ಅವ್ರಿಗೆ ಶೂಸ್ ತಗೊಟ್ಟು ಸ್ಕೂಲ್ಗೆ ಹೋಗು ಅಂತ ಕಳಿಸ್ತಾರೆ ಇದೇ ಥರ ಕೂಡ ರಂಗಭೂಮಿ ನಾವು ರಂಗಭೂಮಿ ಹಂಗೆ ಮಾಡ್ಬೇಕಾಗಿದೆ ಅವ್ರಿಗೆ ಬಂದ್ರ ಬಾ ಇಲ್ಲ ಹೊಟ್ಟೋಗು ಅಂತಂದ್ರೆ ಓಟಾ ಬಿಡ್ತಾರೆ ನಾನು ಆ ಥರದ ಟೀಚರ್ಸ್ಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೇನೆ ಅವರಿಂದ ಸರ್ಕಾರ ಕೂಡ ಇದರಿಂದ ವಾಪಸ್ ಏನ್ರಿ ಉಪಯೋಗ ನಾಟಕ ಅಲ್ಲಿ ಅಂತ ಹೇಳ್ತದೆ ಅದು ವ್ಯಕ್ತಿತ್ವ ನಿರ್ಮಾಣದ ಒಂದು ಭಾಗ ಅದು ವ್ಯಕ್ತಿತ್ವ ವಿಕಸನದ ಒಂದು ಭಾಗ ಮತ್ತು ಸಂವಹನ ಕೌಶಲ್ಯವನ್ನು ರಂಗಭೂಮಿನ ತುಂಬ ಚೆನ್ನಾಗಿ ಕಲಿಸ್ಕೊಡ್ತದೆ ಒಬ್ಬ ನಟ ಆಗೋದ್ರಿಂದ ಅವನು ಪಾಠ ತುಂಬ ಚೆನ್ನಾಗಿ ಮಾಡ್ತಾನೆ ಒಬ್ಬ ನಟ ಆಗೋದ್ರಿಂದ ಅವನು ಒಳ್ಳೆ ಸನ್ಯಾ ಒಳ್ಳೆ ಸೈಂಟಿಸ್ಟ್ ಆಗ್ತಾನೆ ಸರ್ ಒಬ್ಬ ಒಳ್ಳೆ ಧರ್ಮಗುರು ಒಬ್ಬ ಒಳ್ಳೆ ರಾಜಕಾರಣಿ ಆಗಕ್ಕುವೆ ನೀನು ಏನು ಬೇಕಾರು ಆಗಿ ಅದೇ ಒಬ್ಬ ರಂಗಭೂಮಿ ಹಿನ್ನೆಲೆ ಇದ್ದರೆ ಅವನು ಅವನು ಸಮಾಜ ಜೊತೆ ವ್ಯವಹರಿಸುವ ರೀತಿಯೇ ಬೇರೆ ಆಗಿರುತ್ತೆ ಆ ಥರದ್ದೊಂದು ಅನುಸಂಧಾನವನ್ನು ಸಮಾಜ ಜೊತೆಗೆ ರಂಗಭೂಮಿ ಬೆಸಿಬೇಕಾದಂಥ ಅನಿವಾರ್ಯ ಸಂದರ್ಭ ಇವತ್ತಿದೆ ಅಂತೀನಿ ನಾನು ಖಂಡಿತ ಖಂಡಿತ ಸರ್ ನಾವು ತುಂಬ ಬುದ್ಧಿವಂತರು ಅಂತ ಅಂದ್ಬಿಟ್ಟು ಸಾಮಾನ್ಯ ಜೊ ಜನ ಜೊತೆ ಬೆರಿದ್ ಹೋಗ್ಬಿಟ್ರೆ ನಿನ್ನ ಬುದ್ಧಿವಂತಿಕೆ ನಿನ್ನ ಜೊತೆ ಇರುತ್ತೆ ನಿನ್ನ ಅಕ್ಕದವ್ರ ಜೊತೆ ಇರುತ್ತೆ ನೀನು ಸಾಮಾನ್ಯ ಜನ ಜೊತೆಗೆ ಬೆರೆದು ಅಪ ಇದು ಬರೀ ಆಧುನಿಕ ಪ್ರಜ್ಞೆಯಿಂದ ನಾವೆಲ್ಲ ಹಿಂಗೆ ಹೋಗ್ತಾ ಇದೀವಲ್ಲ ಇದು ಭಾಳ ಅಪಾಯಗಳು ಉಂಟಾಗ್ಬಿಡ್ಬೋದು ನಿನಗೆ ಆಧುನಿಕ ಪ್ರಜ್ಞೆ ಬೇಕು ಆದರೆ ಹಳೆಯ ದೇಸಿ ಪದ್ಧತಿಯ ಶೈಲಿಯಲ್ಲಿ ಅನೇಕ ಒಳ್ಳೇದು ಇದೆ ಅದನ್ನು ಕಲ್ತ್ಕೋಬೇಕು ಅಂತ ಎರಡನ್ನೂ ಬೆಳೆಣ್ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸಗೊಸು ಡಿ ಜಿ ಅದು ನಾವು ಮಾಡ್ತಾನೆ ಇಲ್ಲ ಇಲ್ಲ ಒಂದು ಕಂಪ್ಲೀಟ್ ಇಲ್ಲ ಒಂದು ಕಂಪ್ಲೀಟ್ ಇದು ಇದು ಮಾಡ್ಬಿಡ್ತಾ ಇದೀವಿ ಆಕ್ಟಿಂಗ್ ಕಲ್ಸಿ ಕೊಟ್ಟರೆ ಸಿನಿಮಾಕ್ಕೆ ಹೋಗಬಹುದು ಅಂತ ಹೇಳ್ತಾ ಇದೀವಿ ಆದ್ರೆ ಆಕ್ಟಿಂಗ್ ಇನ್ ಕಲ್ಸ್ಕೊಡೋದು ನೀನು ಒಳ್ಳೆ ಸೈಂಟಿಸ್ಟ್ ಆಗಕ್ಕೆ ನೀನು ಒಳ್ಳೆ ಪೊಲೀಸ್ ಆಫೀಸರ್ ಆಗಕ್ಕೆ ನೀನು ಒಳ್ಳೆ ಪೊಲೀಸ್ ಆದಾಗ ಜನಗಳ ಜೊತೆ ಮಾತಾಡೋಕೆ ನಿನ್ನ ಆಕ್ಟಿಂಗ್ ಸ್ಕಿಲ್ ಹೆಲ್ಪ್ ಮಾಡ್ತದೆ ಒಬ್ಬ ಮನುಷ್ಯ ಇನ್ನೊಂದು ಪಾತ್ರರ ಜೊತೆಗೆ ವ್ಯವಹರಿಸುವ ಗುಣವನ್ನ ಪಾತ್ರವಾಗಿ ಅನುಭವಿಸುವ ತಾದಾತ್ಮತೆಯನ್ನ ಒಂದು ಪಾತ್ರ ಹೇಳ್ಕೊಡ್ತದೆ ರಂಗಭೂಮಿ ಹೇಳ್ಕೊಡ್ತದೆ ಅನ್ನೋದನ್ನ ನಾವು ಬಿಟ್ಟೆ ಬಿಟ್ಟಿದೀವಿ ಖಂಡಿತ ಖಂಡಿತ ಸರ್ ಹಾಗಾಗಿ ಅದನ್ನ ರೂಪಿಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕಾಗತ್ತೆ ಆ ಕೆಲಸವನ್ನ ರಂಗಭೂಮಿಯಲ್ಲಿ ನಿಧಾನವಾಗಿ ಸ್ವಲ್ಪ ನನ್ನಂಗೆ ತುಂಬಾ ಜನ ಸಂತೋಷ್ ಗುಡಿ ಅಂಗಡಿಯಿಂದ ನೀವು ಮೂರು ಹತ್ತಿರವನ್ನೇ ತುಂಬಾ ಚೆನ್ನಾಗಿ ಮಾಡ್ತೇನೆ ನಮ್ಮ ಮೇಘ ಸುಮೀರ ಮಾಡ್ತಾ ಇದ್ದಾರೆ ಅನೇಕ ಜನ ಮಾಡ್ತಾ ಇದ್ದಾರೆ ನಾನು ನನ್ನದೇ ನಟನವನ್ನ ಕಟ್ಕೊಂಡಿದ್ದಾಗಲೂ ಅಲ್ಲಿ ಬರೀ ನಾನು ಡೈರೆಕ್ಟ್ ಮಾಡಿಲ್ಲ ಬರೀ ಮಂಡ್ಯ ರಮೇಶ್ ನಾಟಕ ಮಾತ್ರ ಮಂಡ್ಯ ರಮೇಶನ ನಾಟಕ ಶಾಲೆ ಅದು ನಟನ ನಾಟಕ ಶಾಲೆ ಯಾರು ಯಾಕ್ಟ್ ಮಾಡಿ ಬರ್ತಾರೆ ಒಬ್ಬ ನಟ ಆ ನಟನ ನಾಟಕ ರಂಗಶಾಲೆ ಅದು ಅಂತ ಒಬ್ಬ ನಟನನ್ನ ರೂಪಿಸೋದಕ್ಕೆ ಬಸುಲಿಂಗಯ್ಯನವರು ಬರ್ತಾರೆ ಅವರು ಗಾಂಧಿ ಅಂಬೇಡ್ಕರ್ ಡೈರೆಕ್ಟ್ ಮಾಡ್ತಾರೆ ಪಿ ಜಯಶ್ರೀ ಬರ್ತಾರೆ ಅವರು ಒಂದು ನಾಟಕ ಡೈರೆಕ್ಟ್ ಮಾಡ್ತಾರೆ ನಟರಾಜ್ ಹೊನ್ನವಹಳ್ಳಿ ಡೈರೆಕ್ಟ್ ಮಾಡಿದ್ದಾರೆ ಬಾಲಾಜಿ ಮನೋಹರ್ ಡೈರೆಕ್ಟ್ ಮಾಡಿದ್ದಾರೆ ಮೇಘ ಸಮೀರ್ ಡೈರೆಕ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಶ್ರೀಪಾದ್ ಭಟ್ರು ಬರ್ತಾ ಇದ್ದಾರೆ ಸಿ ಆರ್ ಜಂಬೆ ಅವರು ನಮ್ಮ ಗುರುಗಳು ಅವ್ರು ಬಂದು ಡೈರೆಕ್ಟ್ ಮಾಡಿದ್ದಾರೆ ಅನೇಕ ಜನ ಬಹಳ ದೊಡ್ಡ ದೊಡ್ಡ ವೈದೇಹಿ ಅವರ ನಾಟಕಗಳನ್ನ ತಗೊಂಡು ಆಕ್ಟ್ ಮಾಡಿದ್ವಿ ಅನೇಕ ಬಹಳ ದೊಡ್ಡ ದೊಡ್ಡ ಜನರ ಭಾಷಣ ಊರು ಭಂಗ ಮಾಡ್ತೀವಿ ಶೇಕ್ಸ್ಪಿಯರ್ ನಾಟಕ ಮಾಡಿದ್ವಿ ದಾಮ್ ಸುಂಟ್ರಗಾಳಿ ಅಂತ ಜೀವನ್ ರಾಮ್ ಸುಳ್ಳಿನ ಕೈಲಿ ಕರ್ಕೊಂಬಂದು ಡೈರೆಕ್ಟ್ ಮಾಡಿಸಿದೀವಿ ನಮ್ಮ ತಂಡ ನಮ್ಮವರೇ ಮಾತ್ರ ಇರಬೇಕು ಅನ್ನೋದೇನೂ ಇಲ್ಲ ಬೇರೆ ಬೇರೆಯವರನ್ನು ಆಹ್ವಾನಿಸಿ ಕೋಟಗನಳ್ಳಿರಾಮ್ ಏನವರು ಅದ್ಭುತವಾದ ನಾಟಕ ಮಾಡಿದಿವಿ ತುಂಬ ಹುಡುಕಾಟ ಮಾಡೋ ನಮ್ಮ ನಟನದ ಬಾಟಮ್ ಲೈನ್ ಏನೇ ಏನು ಇಟ್ಕೊಂಡಿದ್ದೀನಿ ಅದನ್ನ ಒಂದು ಹುಡುಕಾಟ ಅಂತಿಟ್ಟಿದ್ದೀವಿ ಎ ಸರ್ಚ್ ಅಂತ ಹುಡುಕ್ತಾ ಹೋಗು ಎಲ್ಲಾದರೂ ಹುಡುಕು 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 ಹುಡುಕ್ತಾನೆ ಹೋಗು ನಿಂಗೆ ಒಳ್ಳೇದು ಸಿಕ್ಕಿದ್ಮೇ ನಿ ಹುಡುಕು ಅಂತೀನಿ ಖಂಡಿತ ಆ ಥರ ಒಂದು ಅನಿವಾರ್ಯ ನಮಗೆ ಬೇಕಾಗಿದೆ ಇವತ್ತು ಇವತ್ತು ಕರ್ನಾಟಕದ ಬರ್ತಿ ನಾಲ್ಕು ರಂಗಾಯಣಗಳಾಗಿದೆ ಗೆಳೆಯ ಒಂದು ಮೈಸೂರಿನ ರಂಗಾಯಣ ಇನ್ನೊಂದು ಶಿವಮೊಗ್ಗ ರಂಗಾಯಣ ಇನ್ನೊಂದು ಗುಲ್ಬರ್ಗ ರಂಗಾಯಣ ಇನ್ನೊಂದು ಧಾರವಾಡ ರಂಗಾಯಣ ಧಾರವಾಡ ರಂಗಾಯಣದಲ್ಲಿ ಈಗ ಪ್ರಕಾಶ್ ಗುರುಡ ಅವರು ನಾನು ಯಾಕೆ ರಂಗಾಯಣದ ವಿಷಯ ಇರ್ತದೆ ಅಂತಂದರೆ ಅವರು ಡೈರೆಕ್ಟರ್ ಆಗಿದ್ದರು ಈ ನಾಲ್ಕು ರಂಗಾಯಣಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಆಸೆಯಿಂದ ಸರ್ಕಾರ ಒಂದು ರಂಗ ಸಮಾಜ ಅಂತ ಮಾಡಿದೆ ರಂಗ ಸಮಾಜ ಗೌರ್ನಿಂಗ್ ಕೌನ್ಸಿಲ್ ಆಫ್ ರಂಗಾಯಣ ನ್ಯಾಷನಲ್ ರೆಪರ್ಟ್ರಿ ನಾನು ಒಬ್ಬ ಸದಸ್ಯ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಒಳ್ಳೆ ಜನಗಳಿದ್ದೇನೆ ಶಿವಮೊಗ್ಗ ರಂಗಾಯಣದಲ್ಲಿ ನಾನು ಮತ್ತು ಶಿಶ್ರಕೊಂಡು ಒಳ್ಳೆ ತಂಡವನ್ನು ನಿರ್ಮಾಣ ಮಾಡಿಕೊಟ್ಬಿಟ್ಟು ಬಂದಿದ್ದೇವೆ ಈಗ ಅದ್ರ ಮುಂದಿನ ಅಲ್ಲಿಗೆ ಒಳ್ಳೆ ಡೈರೆಕ್ಟರ್ ಮಾಡೋದು ಸರ್ಕಾರದ ಕೆಲಸ ಖಂಡಿತ 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 ನಾನು ಆ ಕೆಲಸವನ್ನು ಅಷ್ಟೇ ಮಾಡ್ಬೋದು ಯಾಕೆಂದರೆ ನಾನು ಡೈರೆಕ್ಟರ್ ನೇಮ್ ಸೋಷ್ ಪವರ್ ನನಗಿರಲ್ಲ ಪೂರ್ಣ ನಾನು ಸಜೆಸ್ಟ್ ಮಾಡಬಹುದು ಅಷ್ಟೇ ಸಜೆಸ್ಟ್ ಮಾಡಿದ್ದೆ ನಾವು ಮೈಸೂರು ರಂಗಾಯಣಕ್ಕೂ ಹಾಗೆ ಒಳ್ಳೆಯ ಜೀರ್ಣ ಆರಿಸ್ಬೇಕಾಗಿದೆ ಗುಲ್ಬರ್ಗ ರಂಗಾಯಣ ಜೀರ್ಣ ಆರಿಸ್ಬೇಕಾಗಿದೆ ರಂಗಾಯಣಗಳು ಆಯಾ ಎಲ್ಲ ಪ್ರಾದೇಶಿಕ ಸತ್ವವನ್ನು ಹೀರಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠತೆಗೆ ಕಡೆ ರಂಗಭೂಮಿ ಹೋಗಬೇಕು ಅಂತ ಕೆಲಸ ಮಾಡಬೇಕಾಗಿರೋದು ಅದಕ್ಕೆ ಬೇಕಾದಂಥ ಅಕಾಡೆಮಿಕ್ ಗುಣಗಳು ಅದಕ್ಕೆ ಬೇಕಾದಂಥ ಪ್ರದರ್ಶಕ ಗುಣಗಳು ಅದಕ್ಕೆ ಬೇಕಾದಂಥ ಸಂಪನ್ಮೂಲವನ್ನು ಅದೇ ರೂಢಿಸಿಕೊಳ್ಳುವ ಹಾಗೆ ಸ್ವಾಯತ್ತ ಸಂಸ್ಥೆಯಾಗಿ ರಂಗಾಯಣವನ್ನು ರೂಪಿಸಬೇಕಾಗಿದೆ ಓಕೆ ಇದು ಯಾರು ಮಾಡಬೇಕು ಸರ್ಕಾರ ಮಾಡಬೇಕು ಸರ್ಕಾರ ಮಾಡಬೇಕು ಅಂದ್ರೆ ಜನ ಮಾಡಬೇಕು ಜನ ಒಟ್ಟಾಗಿ ಎಲ್ಲರೂ ನಮ್ಗೆ ಇದು ಬೇಕಾಗಿದೆ ಅಂತ ದನಿ ಎತ್ತದ ಅದು ಕೆಲಸ ಆಗುತ್ತೆ ಆದರೆ ಜನ ರಿಯಾಲಿಟಿ ಶೋಗಳಲ್ಲಿ ಕರಿಗೋಗ್ಬಿಟ್ಟಿದ್ದಾರೆ ಆದರೆ ಜನ ಅವ್ರವ್ರ ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಲ್ಲಿ ಹೋಗ್ಬಿಟ್ಟಿದ್ದಾರೆ ಅವ್ರ ಜನ ಪಾಪ ಕ್ಯೂ ನಿಂತ್ಕೊಂಡು ದುಡ್ಡು ತಗೊಳ್ಳೋದ್ರಲ್ಲೇ ಅರ್ಧ ಆಯಸ್ಸಾಗ ಹೋಗ್ತಾ ಇದೆ ಜನಗಳಿಗೆ ಈಗಿರುವ ಒತ್ತಡದ ನಡುವೆ ಸಾಂಸ್ಕೃತಿಕ ಶಿಕ್ಷಣದ ಮೂಲಕ ಏನಾರು ಈ ಜಗತ್ತು ಕೊಡೋಕ್ಕೆ ಸಾಧ್ಯ ಆಗಿದೆ ಅನ್ನೋ ಭಾವನೆಯನ್ನು ದೊಡ್ಡ ದೊಡ್ಡ ರಂಗಕರ್ಮಿಗಳು ಸಿನಿಮಾ ನಟರು ದೊಡ್ಡ ದೊಡ್ಡ ಇತಿಹಾಸ ತಿಳ್ಕೊಂಡಂಥವ್ರು ಪುರಾಣ ತಿಳ್ಕೊಂಡಿರುವಂಥವ್ರು ಹಾಗಾದರೆ ಅದು ಹೆಲ್ಪ್ ಆಗುತ್ತೆ ಸಾಹಿತಿಗಳು ಆ ಕಡೆ ಮುಖ ಮಾಡಬೇಕಾಗಿದೆ ನಾಟಕದವ್ರನ್ನ ಸಾಹಿತಿಗಳು ಬೇರೆ ಮಾಡಬಾರ್ದು ಏಯ್ ನಾಟಕ ತುಂಬ ದೊಡ್ಡ ಶಿಕ್ಷಣ ದೊಡ್ಡ ಸಾಹಿತ್ಯ ಅದು ಕಾವೇಶ್ವರ ನಾಟಕ ಮರಮಂತ ಹಿರಿಯರೇ ಹೇಳ್ಬಿಟ್ಟಿದ್ದಾರೆ ಅಂತ ಅವರು ಪ್ರೀತಿ ಮಾಡೋಕೆ ಶುರು ಮಾಡಿದ್ರೆ ಆಗುತ್ತೆ ಶಿಕ್ಷಣದ ಅಂಶ ಕಮ್ಮಿ ಇದೆ ಶಿಕ್ಷಕರ ಒಳ್ಳೆ ಶಿಕ್ಷಕರ ಕೊರತೆ ಇದೆ ಆದರ್ಶವಂತ ಶಿಕ್ಷಕರ ಕೊರತೆ ಇದೆ ಅಂತ ನನ್ನ ಅಭಿಪ್ರಾಯ ಆ ಕೆಲಸ ಆಗಬೇಕು ಅಂತ ನನ್ನ ವಾದ ಅಷ್ಟೆ ಖಂಡಿತ ಸರ್ ಸಾಕಷ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ತಾವು ಏನಾದರೂ ಹೇಳುವುದ್ರೆ ಖಂಡಿತ ಒಟ್ಟು ರಂಗಭೂಮಿ ನಿಮ್ಮ ಸುತ್ತ ಎಲ್ಲಾಗುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೇ ಪುಟಾಣಿ ಮಕ್ಕಳು ಸಾಧಾರಣವಾದ ಶಾಲೆಯ ನಾಟಕ ಮಾಡಿದರು ನೀನಾಸಂ ನಾಟಕ ಮಾಡಿದರು ಗಿಳಿಯರು ಅಂತ ಅದ್ಭುತವಾದ ನಾಟಕ ಮಾಡಿದರು ರಂಗಭೂಮಿಯವರು ಉತ್ಸವ ಮಾಡಿದಾಗಲೂ ಉಡುಪಿ ರಂಗಭೂಮಿಯವರು ಉತ್ಸವ ಮಾಡಿದಾಗ್ಲವೇ ನಿಮ್ಮ ಸುತ್ತಮುತ್ತ ಎಲ್ಲೆಲ್ಲಿ ನಾಟಕ ಚಟುವಟಿಕೆಗಳಾಗ್ತದೆ ಅಲ್ಲಿಗೆಲ್ಲ ಕಡೆ ನಿಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಕರ್ಕೊಂಡು ಹೋಗಿ ಮಕ್ಕಳನ್ನ ಪೋಲಿಯೋ ಡ್ರಾಪ್ಸ್ ಆಗ್ತೀರಿ ಹಾಗೆ ಮಕ್ಕಳಿಗೆ ಕಡ್ಡಾಯವಾಗಿ ರಂಗಭೂಮಿ ಶಿಕ್ಷಣವನ್ನು ಅವರ ಶಾಲೆಯಲ್ಲೂ ಬರೋ ಹಾಗೆ ನೀವೆಲ್ಲ ಒತ್ತಾಯತೀನಿ ಅವು ನಾಟಕ ಕಲಿತಷ್ಟೇ ಅವ್ರ ಡೇ ಪ್ರತಿನಿತ್ಯದ ನಾಟಕಗಳಲ್ಲ ಜೀವನದ ನಾಟಕಗಳಲ್ಲ ನಾನು ಹೇಳ್ತಾ ಇರೋದು ಶಿಕ್ಷಣದಲ್ಲಿ ನಾಟಕವನ್ನು ರಂಗಭೂಮಿ ಕೌಶಲ್ಯವನ್ನು ಚೆನ್ನಾಗಿ ಕಲಿಯೋಕ್ಕೆ ಶುರು ಮಾಡಿದ್ರೆ ಅದೊಂದು ದೊಡ್ಡ ಸಮಾಜ ವಿಜ್ಞಾನ ಅದು ತುಂಬ ಸಹಾಯ ಆಗುತ್ತೆ ಅಂತ ನನ್ನ ಅನುಭವದಿಂದ ಈ ನನ್ನ ವರ್ಷಗಳ ಈ ಮೂವತ್ತೈದು ವರ್ಷಗಳ ರಂಗಭೂಮಿ ಅನುಭವದಿಂದ ನಾನು ಕಂಡುಕೊಂಡಂಥ ಸತ್ಯ ನಾನು ಕನ್ನಡದ ಉಳಿವಿಗಾಗಿ ನಾಟಕ ಭಾಷೆಯನ್ನು ಆಯ್ದುಕೊಂಡಿದ್ದೇನೆ ನೀವು ಕನ್ನಡದ ಉಳಿವಿಗಾಗಿ ತುಳುವಿನ ಉಳಿವಿಗಾಗಿ ಕೊಂಕಣಿಯ ಭಾಷೆಯ ಉಳಿವಿಗಾಗಿ ಒಟ್ಟು ಭಾರತೀಯತೆಯ ಉಳಿವಿಗಾಗಿ ನೀವು ಸಾಹಿತ್ಯವನ್ನು ವಿಜ್ಞಾನವನ್ನು ಆರ್ಥಿಕ ನೀತಿಯನ್ನು ಏನೇ ಅವಲಂಬಿಸಿದ್ರು ಶಿಕ್ಷಣ ಅಂತ ಅಂತಂದಿದರೆ ಸಾಂಸ್ಕೃತಿಕ ಶಿಕ್ಷಣ ಅಂತಿದ್ದರೆ ನಮ್ಮ ಎಲ್ಲ ಫೋಕ್ ಫಾರ್ಮ್ಗಳನ್ನು ನಮ್ಮೆಲ್ಲ ಜಾನಪದ ಪ್ರಕಾರಗಳು ನಮ್ಮ ಎಲ್ಲ ಹಾಡು ಹಬ್ಬಗಳು ಹರಿಕತೆಗಳು ಎಲ್ಲದುವೇ ಈ ಮೂಲದಿಂದ ಬಂದು ಹೊಸ ಪರಿಕಲ್ಪನೆಯನ್ನು ಜನಕ್ಕೆ ಜಾತ್ಯಾತೀತವಾಗಿ ಬೆಳೆಸೋದಕ್ಕೆ ಸಹಕಾರಿಯಾಗೋದಕ್ಕೆ ನೀವು ಪೋಷಕರು ನಮ್ಮ ಸುತ್ತಮುತ್ತ ಇರುವಂಥ ಇಲಾಖೆ ಸಹಾಯ ಮಾಡಬೇಕು ಅಂತ ನಾನು ಬಲವಾಗಿ ನಂಬ್ಕೊಂಡಿದ್ದೇನೆ ಆ ಕೆಲಸ ಆಗಲಿ ಅದು ಈ ಅದ್ಭುತವಾದಂಥ ಈ ವಾಹಿನಿಯ ಮೂಲಕ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಮನವಿ ಮಾಡ್ಕೋತಾ ಇರೋದು ಬನ್ನಿ ನಾಟಕಕ್ಕಾಗಿ ನಮ್ಮೊಡನೆ ಕೈ ಜೋಡಿಸಿ ಅಂತ ಪ್ರೀತಿಯಿಂದ ಕೇಳ್ಕೊತೀನಿ ಸ್ನೇಹಿತರೆ ಥ್ಯಾಂಕ್ ಯು ಸರ್ ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಿಮ್ಮ ಸಾಕಷ್ಟು ಚಿಂತನೆಗಳು ವಿಚಾರಗಳು ಹರಿದು ಬಂದವು ಹಾಗೆ ಕೆಲವೊಂದು ಕಡೆ ನೀವು ಹಾಸ್ಯ ನಟರಾಗಿ ಎಷ್ಟು ಮನೋಜ್ಞವಾಗಿ ಅಭಿನಯಿಸ್ತೀರಿ ಅಷ್ಟೇ ಗಂಭೀರವಾದ ವಿಚಾರಗಳು ಇದ್ದಾವೆ ಅಂತ ಇಂಥ ಸಂದರ್ಭದಲ್ಲಿ ಗೊತ್ತಾಗ್ತಕ್ಕಂಥದ್ದು ಹಾಗಾಗಿ ಇಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಜಕ್ಕೂ ನೀವು ನಾವು ಹಾಗೆ ಹೇಳಿದಾಗ ನೀವು ಚರ ಯೌಗನಸ್ಥರು ಈ ಚಿರತಾರುಣ್ಯ ಹೀಗೆ ಇರ್ಲಿ ಅಂತಕ್ಕಂಥದ್ದು ನಮ್ಮ ಬಯಕೆ ಮತ್ತೆ ಹಾಗೆ ಇರುತ್ತೆ ಆತ್ಮವಿಶ್ವಾಸ ಮಜಾಟಕೀಸ್ ಮುದ್ದೇಶನನ್ನ ಮಜಾಟಕೀಸ್ ಮುದ್ದೇಶನ ನವೀರ್ ಪಂಡಿಲ್ ಜೊತೆ ನೋಡಿ ದಿನನಿತ್ಯವೂ ಎಲ್ಲ ಚಾನಲ್ ಸಂತೋಷ ಪಡ್ತಾ ಇದ್ದಾರೆ ಆದ್ರೆ ನಮಗೂ ಒಂದು ಬೇರೆ ಮುಖ ಇದೆ ನಾವು ಅದನ್ನ ಸಮಾಜಕ್ಕೆ ಕೊಡಬೇಕು ಅನ್ನೋ ಆಸೆ ಇದೆ ಅದರ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಸಾಲ ಸೋಲದ ನಡುವೆ ನಮ್ಮ ರಂಗಮಂದಿರಗಳ ನಿರ್ಮಾಣ ಕಾಲದಲ್ಲಿ ನಾವು ಅನುಭವಿಸಿದ ಯಾತನೆಗಳು ಇವನ್ನೆಲ್ಲ ಜೊತೆಲೆ ಇಟ್ಕೊಂಡು ಬದುಕ್ತಾ ಇದ್ರು ನಮ್ಮ ಆಸೆ ಕುಂದಿಲ್ಲ ಅಂತ ಅವ್ರು ಹೇಳೋ ಪ್ರಯತ್ನ ಮಾಡಿದೆ ಖಂಡಿತ ಸರ್ ಖಂಡಿತ ಎಲ್ಲಿ ಇವತ್ತು ನಿಮ್ಮ ಜೊತೆಗೆ ಕಳೆದಂಥ ಸಮಯ ನಿಮ್ಮ ವಿಚಾರಗಳು ನಿಮ್ಮ ಈ ಚಿಂತನೆಗಳು ನಿಜಕ್ಕೂ ನಮ್ಮ ವೀಕ್ಷಕರಿಗೆ ಒಂದು ರೀತಿಯಾದಂಥ ಪ್ರೀತಿಯ ಒಂದು ಮುಂದಿನ ಅವರ ಮಕ್ಕಳ ಆಗಿರ್ಬೋದು ಒಂದು ಸಾಮಾಜಿಕವಾದಂಥ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಕಷ್ಟು ಸಹಕಾರಿಯಾಗ್ತಕ್ಕಂಥದ್ದು ಹಾಗಾಗಿ ಅಂಥ ವಿಶೇಷವಾದಂಥ ವಿಚಾರಧಾರೆಗಳನ್ನು ಹಂಚಿಕೊಂಡ ತಮಗೆ ಸಾಕಷ್ಟು ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಉಡುಪಿಗೆ ಬರೋದು ಅಂದರೆ ತುಂಬ ಸಂತೋಷ ಅಂದರೆ ನನ್ನ ಗೆಳೆಯ ರವಿರಾಜ್ ಇದ್ದಾರೆ ಕಾತ್ಯಾಯನಿ ಕುಂಜಿಬೆಟ್ಟಿದ್ದಾರೆ ಪ್ರದೀಪ್ ಇದ್ದಾರೆ ನಾಗೇಶ್ ಕುಮಾರ್ ಉದ್ಯಾವ ನಾಗೇಶ್ ಕುಮಾರ್ ಇದ್ದಾರೆ ಅನೇಕ ಜನ ಮೇಲೆ ಆ ಕಡೆ ಹೋದರೋ ನಮ್ಮ ಕಾಸರಗೋಡ್ನಲ್ಲಿ ಕಾಸರಗೋಡು ಚಿನ್ನ ಇದ್ದಾನೆ ದಾಮೋದರ್ ಶೆಟ್ಟಿ ಒಟ್ಟು ನನಗೆ ಜೀವನರಾಮ್ ಸುಳ್ಳೆ ಸೌತ್ ಕೆನರ ಈ ಬೆಲ್ಟಿಗೆ ಬಂದುಬಿಟ್ರೆ ನನ್ನ ತವರಿಗೆ ಮರಳಿದಷ್ಟು ಸಂಭ್ರಮ ಆಗ್ತಾ ಇರುತ್ತೆ ಅದಕ್ಕೆ ಈ ವಾಹಿನಿಯವರೆಲ್ಲರನ್ನ ಮೂಲಕ ಮಾತಾಡೋಕ್ಕೊಂದು ಸಂತೋಷ ದೊಡ್ಕಿಸ್ಕೊಟ್ಟಿದೆ ಅದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ವೀಕ್ಷಕರೇ ನಮ್ಮೊಟ್ಟಿಗೆ ದಿನನಿತ್ಯ ನೋಡ್ತಕ್ಕಂಥ ವಿಶೇಷವಾದಂಥ ನಟರು ತಂತ್ರಜ್ಞರು ನಿರ್ದೇಶಕರು ಮತ್ತು ಬಹುಮುಖ ಪ್ರತಿಭಾವಂತ ಮಂಡ್ಯ ರಮೇಶ್ ಅವರ ಬದುಕಿನ ಒಂದಷ್ಟು ಪುಟಗಳನ್ನು ತೆರೆತಕ್ಕಂಥ ಪುಟ್ಟ ಪ್ರಯತ್ನ ಇವತ್ತಿನ ಈ ವಿ ಐ ಪಿ ಲಾಂಚ್ ಇಂಥ ಕಾರ್ಯಕ್ರಮ ನಿಮಗಾಗಿ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ನಿರಂತರ ನಿಮ್ಮೂರಿನ ಸುದ್ದಿ ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿ ವಿ ನಮಸ್ತೆ